ವೆರಿ ಗುಡ್ ಮಾರ್ನಿಂಗ್, ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ಸರ್, ಪಾಯಿಂಟ್ ಬ್ಲ್ಯಾಕ್ ಅಲ್ಲಿ ಸಿಕ್ತೋ ಅಂದ ಯಾಕೆ ಬಿಟ್ರಿ ಸರ್ ನೀವು? ಅವ ಭಾರಿ ಬ್ರಿಲಿಯಂಟ್ ಅದಾನ ರೀ ರುದ್ರೇಶ್, ನನಗ ಒಂದು ರೂಪಾಯಿ ಕಾಯಿನ್ ತೋರಿಸ್ದ, ಎಲ್ಲಿ ಹೋಗ್ಕನ್ರಿ, ಸಿಕ್ಕ ಸಿಕ್ತಾನ ಅವಾಗ ತೋರಿಸ್ತಾನ ಯಾರಂತ. ಅವ ಹೆಂಗಿದ್ ಗೊತ್ತಾ ರುದ್ರೇಶ್? ಹೆಂಗಿದೆ ಸರ್? ನೀನು ಅನ್ಯಾಯವಾಗಿ ನನ್ನ ಬುಲೆಟ್ ಬರಿ ಆಗ್ಬಿಡ್ತಿದ್ದಲ್ಲ, ಹೋಗ ಸೈಡ್ಗೆ. ಏಯ್ ನನ್ ಮಕ್ಕಳ, ಜಲ್ದಿ ಅಲರ್ಟ್ ಆಗ್ರೋ, ಕಾರ್ ಬತ್ತೈತೆ, ಜಲ್ದಿ ಅಲರ್ಟ್ ಆಗಿ ಕೂತಿದ್ದೀರಲ್ಲ. ಏ ಯಾವನ ಇವ್ರು ಚೈಲ್ಡ್ ಅಡ್ಡ ಬರ್ತಾವೆ. ನಿನ್ಗೇನು ಬುದ್ಧಿ ಇದ್ದಿದೆ ನೀನು? ನೀನ್ ಎತ್ತಕ್ಕೆ ಅಲ್ಲಿ ನಾಲ್ಕೈದು ಜನ ಕಾಯ್ತವ್ರಣ. ತಾಂಡಿ ನನ್ನ ಮಕ್ಕಳ, ತಿರುಪೆ ನನ್ನ ಮಕ್ಕಳ ಕೇಳಿದ್ರಣ, ನನ್ನ ಮುಟ್ಟ ಧೈರ್ಯ ಯಾವನಿಗಾಯ್ತೆ? ಯಾವನಾದ್ರೂ ಸರಿ, ಇನ್ನ ಐದು ನಿಮಿಷದಲ್ಲಿ ನನ್ನ ಕಣ್ಣು ಮುಂದೆ ಇರ್ಬೇಕು. ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರಪ್ಪ? ನನಗೆ ಅಪ್ಪ ಅಮ್ಮ ಯಾರು ಇಲ್ಲ ಅಣ್ಣ, ನಾನೊಬ್ಬ ಅನಾಥ. ಕವಿತಾ ಬನ್ರಪ್ಪ. ಏನ್ ಡ್ಯಾಡಿ ಬನ್ನಿ ಇಲ್ಲಿ ನೋಡ್ರಪ್ಪ, ಇವನ್ ಯಾರು ಗೊತ್ತಾ? ಸೂರ್ಯ ಅಂತ. ನಿಮ್ಮಪ್ಪನ ಪ್ರಾಣ ಉಳಿಸ್ತವನು, ಇನ್ಮೇಲಿಂದ ನಿಮ್ಮಣ್ಣ ಇವನು. ಇವನ್ ಕರ್ಕೊಂಡೋಗಿ ಊಟ ಮಾಡಿಸಿ ಎಲ್ರು ರೆಸ್ಟ್ ಮಾಡಿ ಆಯ್ತಾ? ಐ ಬನ್ರ. ಐ ಗುಂಡ, ಸ್ಕಾಚ್ ತಗೊಂಡ್ ಬಾ. ತಂದೆ ಅಣ್ಣ. ಸೂರ್ಯ, ಸೂರ್ಯ ಇವತ್ತಿಂದ ನನ್ನ ದೊಡ್ಡ ಮಗ. ಅವ್ನು ನಮ್ಮ ಜೊತೆಗಿದ್ರೆ ಒಳ್ಳೆಯವ್ರಿಗೆ ಉಳಿಗಾಲ, ಕೆಟ್ಟವ್ರಿಗೆ ಕೇಡ್ಗಾಲ. ಆ ಜಗದೀಶ್ ನಾಯಕನ ಟಾರ್ಚರ್ ಅಂತೀವಿ. ಓ ಹೌದಾ, ಅದನ್ನ ನಾನು ನೋಡ್ಕೊಂಡು ಬಿಡು. ಏನೋ ಹೋಗಲೇ ವಿಶ್ವ, 30-40 ಸೈಟ್ ಅಲ್ವೇನ, ಬಡವ ಬದುಕೋತಾನೆ, ಕೊಟ್ಬಿಡು. ದೇವಣ್ಣ, ನಿಂದೇನಿದ್ರು ನನ್ನ ಹತ್ರ ಅಷ್ಟೇ, ಅವನದೇನು ಕಿತ್ಕೊಳಕ್ ಹಾಕಿಲ್ಲ. ಆ ನಾಯಕ ನಿನ್ನ ಮುಗಿಸ್ಬೇಕು ಅಂತ ಸ್ಕೆಚ್ ಹಾಕಿದ್ದ, ಬೈ ಚಾನ್ಸ್ ಮಿಸ್ ಆಗಿದ್ಯಾ? ಈಗಲೂ ಕಾಲ ಮಿಂಚಿಲ್ಲ, ಅವನ ಮುಗಿಸ್ಬಿಡ್ ಬಾ. ಅವನಿಗೆ 30-40 ಕೊಡೋ ಬದಲು ನಿಂಗೆ 2 ಎಕರೆ ಕೊಡ್ತೀನಿ. ಅವನ ಎದುರು ಸಹ ತಾಕತ್ ಐತೆ ನಿಂಗೆ? ಸುಮ್ಮನೆ ನ್ಯಾಯ ನೀತಿ ಧರ್ಮ ಅಂತ ನಂಗೆ ಲಚಾರ ಕೊಡಬೇಡಿ, ನಂಗಿಲ್ಲಿ ಉರ್ದೋತ ಐತೆ. ಧೈರ್ಯ ಬಂತಾನೆ ನಿಂಗೆ? ಎಲ್ಲಿರ್ತಾನೋ ಜಗದೀಶ್ ನಾಯ್ಕ. ಹೆಸರುಘಟ್ಟ ಫಾರ್ಮ್ ಹೌಸ್. ಎಲ್ಲ ಅವ್ನ ರೆಡ್ಡಿ 30-40 ಸೈಡ್ ಕೊಡ್ತೀನಿ ಅಂತ ಹೇಳ್ದ, ಎಲ್ಲ ಡೀಲ್ ಮಾಡ್ಕೊ ಬಂದ್ರಣ. ಏಯ್ ಹೋಗ್ ಡೀಲ್ ಮಾಡ್ಕೊಬರ್ರ. ಇಲ್ಲಿ ಜಗದೀಶ್ ನಾಯ್ಕ ಅಂದ್ರೆ ಯಾರಣ? ಯಾಕ ಅವನ್ ಎತ್ತಕ್ಕೆ ಅಂತ ಡೀಲ್ ತಗೊಂಡಿದೀನಿ. ಡೀಲ ಈ ಜಗದೀಶ್ ನಾಯ್ಕನ್ ಡೀಲ್ ಮಾಡೋದಕ್ಕೆ ಬರೀ ಕೈಯಲ್ಲಿ ಬಂದಿದ್ಯಲ್ಲೋ ಮರಿ, ಕೈಯಲ್ಲಿ ಒಂದು ಗನ್ನ ಲಾಂಗ ಮಚ್ಚ ಚೂರಿನೋ ಲವ್ ಅಟ್ ಲೀಸ್ಟ್ ನಿನ್ ರೇಂಜಿಗೆ ಪೆನ್ಸಿಲ್ ಏರಿಯ ಬ್ಲೇಡ್ ಆರೋ ತರಬೇಕಾಗಿತ್ತಲ್ಲೋ. ಸುಮ್ನೆ ಬರೀ ಕೈಯಲ್ಲಿ ಬಂದಿದ್ಯಲ್ಲ ಕಂದ,
ರುದ್ರೇಶ್ ಅವರ ಸರ್, ಜಗದೀಶ್ ನಾಯಕಿಂದ ಪಿಚ್ಚ, ಆದ್ರೆ ಗೆದ್ದಿದ್ದ ಅವ. ಆ ನಾಯಕನ ಅಡ್ಡಕ್ಕೆ ಹೋಗಿ ಅವನ್ನ ಅವನ್ ಗ್ಯಾಂಗ್ನ ಕೊಲ್ಲಾಕ್ ನೋಡಿದ, ಆದ್ರೆ ಜೈಲಿಗೆ ಹೋಗಿದ್ ಮಾತ್ರ ದೇವನ ಹುಡುಗರು. ಕಾರಣ ಸಾಕ್ಷಿನ ಇಲ್ಲ. ಸಣ್ಣ ವಯಸ್ಸಿನಾಗ ಆಡಬಾರ್ದ ಆಟ ಆಡಿ ಈ ವಯಸ್ಸಿಗೆ ಬಂದ, ಮೀಸ ಬಂದು ದೇಶ ಕಾಣಲಿಲ್ಲ. ನಿಮ್ಗ ಗೊತ್ತಲ್ರಿ ಅವನ್ ಡೇರಿಂಗ್ ಬಗ್ಗೆ. ಇನ್ ಯಾವ ಮುಟ್ಟಕತ್ರಿ ಅವನ್ನ? ಬಿರುಗಾಳಿ ಬೀಸೋ ತಾಯ್ ಬಂತು ಚಾಣಾಕ್ಷ ತಾಯ್, ಬಿರುಗಾಳಿ ಬೀಸೋ ತಾಯ್ ಬಂತು. ಸುಖವಾಗಿರಮ್ಮ. ಹೋಗಿ ಅಣ್ಣ, ನೋಡಿ ಅಣ್ಣ. ಏನಮ್ಮ?
ಕುಮಾರ್, ಕುಮಾರ್ ರೆಡಿನಾ? ಕುಮಾರ್, ನನ್ನ ತಂಗಿ ನಾ ಚೆನ್ನಾಗಿ ನೋಡ್ಕೋ, ಅವಳ ಕಣ್ಣಲ್ಲಿ ಯಾವತ್ತೂ ನೀರು ಬರಬಾರ್ದು, ಎಲ್ಲ ಒಳ್ಳೇದವ್ರಿ. ಬಾಯ್ ಅಣ್ಣ. ಬಾಯ್. ಸೂರ್ಯ, ಕಮ್ ಫಾಸ್ಟ್. ಹೇಳು, ಏನು ಪಾರ್ಟ್ನರ್ ವಿಷಯ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಬಾ. ಕೂತ್ಕೋ ಪಾರ್ಟ್ನರ್. ಲಾಸ್ಟ್ ಒಂದೇ ಒಂದು ಡೀಲ್, ನಮ್ಮ ಲೈಫೇ ಸೆಟ್ಲ್ ಆಗುತ್ತೆ. ಬೇಡ ಸುಲ್ತಾನ್, ಇಷ್ಟು ದಿನ ಮಾಡಬಾರ್ದು ಡೀಲಿಗೆಲ್ಲ ಕೈ ಹಾಕಿದ್ದೀವಿ, ಈ ಡೀಲ್ ಕೈ ಹಾಕೋದು ಸರಿ ಹೋಗಲ್ಲ. ಅಪ್ಪಾಜಿ ಮಾಡಿರೋ ಆಸ್ತಿ ಬೇಜಾನಿದೆ, ಈ ಡೀಲೆಲ್ಲ ನಮಗ್ಯಾಕೆ? ನಮ್ಮಪ್ಪ ನನ್ನ ಆಸ್ತಿ. ಯಾಕೆ ಸುಲ್ತಾನ್ ಈ ಭೇದ ಭಾವ? ನಿಮ್ಮಪ್ಪ ನಮ್ಮಪ್ಪ ಒಂದೇ ತಾನೆ? ನೀನು ಚಿಕ್ಕವನಿದ್ದಾಗಿಂದಲೂ ಹೇಳ್ತಿದ್ದೆ, ನೆನಪಿದೆಯಾ? ಆ ನಿನ್ನ ಆಸೆ ಕನಸು ಎಲ್ಲ ಈ ಒಂದ್ ಅಮೌಂಟಲ್ಲಿ ಸೆಟ್ಲ್ ಆಗುತ್ತೆ. ಒಪ್ಕೋ ಪಾರ್ಟ್ನರ್. ಆ ಎಮ್ ಎಲ್ ಎ ಏನು ಬೆವರು ಸುರಿಸಿ ಕಷ್ಟಪಟ್ಟು ದುಡ್ದಿದ್ದ ಅಮೌಂಟ್ ಅಲ್ಲ. ಅದು ನಿಜಾನೆ. ನೀನು ಒಪ್ಕೋತಿಯಾ ಪಾರ್ಟ್ನರ್? ನನಗೆ ಗೊತ್ತು, ಯಾಕೆಂದ್ರೆ ಇದು ನಿನ್ನ ಡ್ರೀಮ್ ಕೂಡ. ನಂಗೂ ಆಸೆ ಇದೆ, ಆದರೆ ದಿಸ್ ಇಸ್ ದ ಲಾಸ್ಟ್ ಡೀಲ್. ಓಕೆ ಡನ್ ಸುಲ್ತಾನ್, ಬಟ್ 50-50. ಬುದ್ಧಿವಂತರು ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಕುತ್ಕೋ ಪಾರ್ಟ್ನರ್. ನಿನಗಿದೆ. ಇವತ್ತು ನಿನಗೊಂದು ಗತಿ ಕಾಣಿಸ್ತೀನಿ. ನಿನ್ನ ಪ್ಲಾನ್ ಸಕ್ಸಸ್ ಆಗಕ್ಕೆ ನಾನು ಬಿಡಲ್ಲ. ಸೂರ್ಯ, ನಾನು ನೆಕ್ಸ್ಟ್ ಸಿಗ್ನಲ್ ವೇಟ್ ಮಾಡ್ತಿರ್ತೀನಿ, ಅವ್ರು ಖಂಡಿತ ಬರ್ತಾರೆ. ಹುಷಾರಾಗಿ ಡೀಲ್ ಮಾಡು ನೋಡು, ಬಿ ಕೇರ್ಫುಲ್ ಆಯ್ತಾ? ಡನ್. ಇವತ್ತು ದುಡ್ಡು ಹೊಡಿಲೇಬೇಕು, ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಓಕೆ. ಸೂರ್ಯ ಹೊಡ್ಕೊಂಡು ಹೋಗ್ತಿದ್ದಾನೆ. ಮಿಸ್ಟರ್ ಅಭಯ್, ಎಮ್ ಎಲ್ ಎ ಸಾಹೇಬ್ರೆ, ನಿಮ್ ದುಡ್ಡನ್ನ ಆ ಸೂರ್ಯ ಹೊಡ್ಕೊಂಡು ಹೋಗ್ತಿದ್ದಾನೆ.
ಆನೆಗೊಂದು ಎಲ್ಲೆಯಲ್ಲಿದೆ. ಸೂರ್ಯ ನನ್ ಸೇ ನನ್ ಕೊಟ್ಬಿಡು. ಏ ಹೋಗಲ್ಲ. ಏಯ್
ಲೇ ಹೋಗೋ. ಏ ಸೂರ್ಯ, ನಿನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ, ಹೋಗಲೇ. ಏಯ್, ನಿನ್ ಎಲ್ಲೇ ಹೋದ್ರೆ ನಿನ್ ಬಿಡಲ್ವ, ನಿನಗೆ ಐತೆ. ಎಲ್ಲಿಂದ ಟಪ್ ಕಳ್ಸ್ಕೊಂಡೆ ನೀನು? ಹಲೋ, ಹಾಯ್ ಹಾಯ್ ಅಂದೆ. ನನ್ನ ಹೆಸರು 60 ಮಂಜು ಅಂತ, ಡೈರೆಕ್ಟ್ರು. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಮ್ಯೂಸಿಕ್ ಡೈರೆಕ್ಟ್ರು, ಎಡಿಟಿಂಗು, ಹೀರೋ ಕಮ್ಮು. ಹೀರೋ ಕಮ್ ಕಮ್ ಅಲ್ಲ ಅಂದಿದ್ದು, ಹೀರೋ ಕಮ್ಮು ಅಂದಿದ್ದು. ವರ್ಮ ಶರ್ಮ ನ್ಯಾಷನಲ್ಲು ಬೆಟ್ಟು ಇವಕ್ಕಿನ ಕಡಿಮೆನಿಲ್ಲ ನಾನು. ಒಳ್ಳೆ ಕತೆ ಇದೆ ನನ್ನ ಹತ್ರ. ಸರಿ, ಅದೇನು ಹೇಳಪ್ಪ? 60 ಧನಹಾನಿ, 90 ಪ್ರಾಣಹಾನಿ, 180 ಸರ್ವನಾಶ. ಓಪನಿಂಗ್ ಹೆಂಗಂದ್ರೆ ಇನ್ ಕ್ಲೈಮ್ಯಾಕ್ಸ್ ಹೆಂಗಿರುತ್ತೆ ತಂದೆ? ಅಯ್ಯೋ, ಕ್ಲೈಮ್ಯಾಕ್ಸ್ ಕತೆ ಬಿಡ್ರಿ, ಈ ಕ್ಲೈಮ್ಯಾಕ್ಸ್ ಕತೆ ಕೇಳಕ್ಕೆ ಪ್ರೊಡ್ಯೂಸರ್ ಸಿಗ್ತಾ ಇಲ್ಲ. ಅದ್ ಸರಿ, ನಿಮ್ ಬಜೆಟ್ ಎಷ್ಟಾಗ್ಬೋದು? ಏನೊಂದು 5-10 ಇದ್ರು ಓಕೆನೆ. ಓಹೋ, ಪ್ರೊಡ್ಯೂಸರ್ ನಾನ್ ಕೊಡಿಸ್ತೀನಿ, ಆದ್ರೆ ಒಂದೇ ಒಂದ್ ಕಂಡೀಷನ್. ಹೇಳಿ ತಂದೆ. ಸ್ವಲ್ಪ ದಿನ ನಿಮ್ ಮನೇಲಿ ಉಳ್ಕೊಳಕ್ ಜಾಗ ಬೇಕಿತ್ತು. ನಮ್ ಮನೇಲಿ ತಾನೆ, ನಾನ್ ವ್ಯವಸ್ಥೆ ಮಾಡ್ಕೊಡ್ತೀನಿ. ಗಾಡಿ ನಮ್ ತಾತನ್ ಮನೆ ಇದೆಲ್ಲ ನಿಮ್ ತಾತಂದೆ ಅವರು. ಮುಗಿತ ಅವನ್ ಮಕ್ಕಕ್ಕೆ. ವರ್ಮ ನನಗೆ ಹೇಳಿದ್ರು ನೀನ್ ಡೈರೆಕ್ಟರ್ ಆಗ್ತೀಯ ಅಂತ. ಲೇ ಮಂಜ, ನೀರ್ಗೆ ಇಟ್ಟಿದ್ಯೇನು? ಏನು ನೀರು? ಬಿಯರ ಬೀರಲ್ಲ, ನೀರು. ನೀರಾ? ಅಯ್ಯ, ತಗೋ ಕೊಡಿಲಿ, ಕುಡಿದ್ಬಿಟ್ಟು ಬೇಗ ಓಡಿಸಿ ಸಾಯ್. ಇವನ್ಯಾರು? ಹಲೋ, ಅವಾಗ್ಲೇ ಹತ್ತಿರ್ಲಿಲ್ವ ಆ ಊರಲ್ಲಿ? ಇಲ್ಲ, ನಾನು ನೋಡಿಲ್ಲ. ಆಗ್ಲೇ ಒಳಬಾಗ್ಬಿಟ್ಟ. ನಾವ್ ಇಲ್ಲೇ ಸಾಯ್ಬೇಕಾ ಇಲ್ಲ ಒಳಗ್ ಬಂದ್ ಸಾಯ್ಬೇಕಾ? ಅಯ್ಯೋ, ಬಂದ್ ಸಾಯ್ರೋ. ಬಾಗ್ರು ಒಳಗಡೆ ಹೋಗೋಣ. ಡಾಕ್ಯುಮೆಂಟ್ಸ್ ಸೌಸಿ.
ರಿನ್ಯೂವಲ್ ಆಗಿತ್ತು ಸರ್. ಕರೆಕ್ಟ್ ಐತಳ. ನಡಿ 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 ಸರ್, ತಗೊಳ್ಳಿ ಸರ್. ಇದು ಒಂದು ಲೈಸೆನ್ಸ್ ಅಲ್ಲೇ? ಹಾಂ ಇದೆ ಸರ್. ಕೇಳಿ ಕೇಳ, ಗಾಡಿ ಕೇಳ. ಮೂವ್ ಮಾಡಿ ಮೂವ್ ಮಾಡಿ. ಏ ನಿಮ್ಮ ಸರಿ ರುದ್ರೇಶ್ ಸರ್, ಯಾವ ಗಾಡಿನೂ ಬಿಡಬೇಡ್ರಿ. ಎಲ್ಲ ಗಾಡಿ ಆರ್ ಸಿ ಬುಕ್ ಡಾಕ್ಯುಮೆಂಟ್ ಚೆಕ್ ಮಾಡ್ಬೇಕು, ಅದ್ರಾಗೂ ಕ್ಯಾಂಟ್ರ್ ಗಾಡಿಗಳನ್ನ ಚೆಕ್ ಮಾಡೋದು ಬಿಡಬೇಡ್ರಿ. ಸರ್ ನೀವು ಹೇಳಿದ್ದು ಅದೇ ಥರ ಗಾಡಿ ಬರ್ತಾ ಇದೆ ಸರ್. ಬರ್ರಿ. ನಿನ್ನ ಕೇಳ್ಬಿಟ್ಟು ನಾನು ಬ್ರೇಕ್ ಹಾಕ್ಬೇಕು, ಸುಮ್ಮನೆ ಕೂತ್ಕೊಳ್ಳ. ನಿನಗೆ ಎಂಡ್ ಕೊಡ ಮಾವ, ಕಾಯ್ತಾವನೆ, ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗು. ಸರಿ. ಏಯ್ ಎಲ್ಲಿ ನಂಬರ್ ಪ್ಲೇಟ್? ಊಟ ಮಾಡೋ ಪ್ಲೇಟ್ ಎಲ್ಲ ಕೇಳ್ತಾ ಇರೋದು, ನಂಬರ್ ಪ್ಲೇಟ್ ಹೋಗಿ ತೋರಿಸು. ಲೆಫ್ಟು ರೈಟು ಹೇಳೋದು ಮಾತ್ರ ಕಂಡಕ್ಟರ್ ಕೆಲಸ, ನಂಬರ್ ಪ್ಲೇಟು ನೇಮ್ ಪ್ಲೇಟು ಅಲ್ಲಿ ಕೇಳಿ. ಏಯ್ ನೀನು ಕಂಡಕ್ಟರ್ ಅದೇ, ಕಲೆಕ್ಟರ್ ರೇಂಜಿಗೆ ಬಿಲ್ಡಪ್ ಬೇಡ. ಮೊದಲ ನಂಬರ್ ಪ್ಲೇಟ್ ಹಾಕು ಸರ್. ರುದ್ರೇಶ್ ಸರ್, ಆರ್ ಸಿ ಬುಕ್ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಕಳಿಸ್ರಿ. ಆಯ್ತು ಸರ್. ಏಯ್ ಆರ್ ಸಿ ಬುಕ್ ಲೈಸೆನ್ಸ್ ತೋರಿಸು. ಕೊಟ್ಟೆ ಸರ್. ರುದ್ರೇಶ್ ಸರ್, ಈ ಗಾಡಿಯಲ್ಲಿ ಬರ್ರಿ. ಆಯ್ತು ಸರ್. ಏಯ್ ನಡಿಯ ನಡಿಯ. ಸರಿ ಸರ್, ಆಯ್ತು. ಲೇ ಅಪ್ಪ ಸ್ವಾಮಿಗಳ, ಊರ್ ಬಂತು ಎದ್ದೇಳ್ರಪ್ಪ, ಜೊಲ್ಲು ಒರೆಸ್ಕೋ. ಇಳೀರಿ ಇಳೀರಿ. ಇಳಿಯಪ್ಪ. ಏ ಕಾಸು ಕೊಟ್ರಪ್ಪ. ಯಾರು ಇವ್ರು? ನಿಮ್ಮ ತಂದೆಯವರಾ? ಹೌದು, ನನ್ನ ತಂದೆಯವರೇ. ಬಸ್ಸು ಒಂದೇ ಒಂದು ಹೆಲ್ಪ್ ಮಾಡ್ತೀರಾ ಸರ್? ನಿಮ್ಗಲ್ದೆ ಬೇರೆ ಯಾರಿಗೆ ಹೆಲ್ಪ್ ಮಾಡಲಿ ಹೇಳಿ ಸರ್, ಅದೇನು ಅಂತ. ಆದರೆ ಒಂದು ಮಾತು ಸರ್, ದುಡ್ಡು ಅನ್ನೋದನ್ನ ಬಿಟ್ಟು ಬೇರೆ ಏನು ಬೇಕಾದರೂ ಕೇಳಿ ಸರ್, ಹೆಲ್ಪ್ ಮಾಡ್ತೀನಿ. ಕೊಟ್ಟ ಮಾತಿಗೆ ತಪ್ಪಬಾರ್ದು. ಮಾತಿಗೆ ತಪ್ಪಿದ್ರೆ ಆ ಶಿವ ಮೆಚ್ಚತಾನ ಸರ್? ನನಗೆ ಈ ಗಾಡಿ ಬೇಕಾಗಿತ್ತು. ಈ ಗಾಡಿನ ದುಡ್ಡು ಕೊಡ್ತೀನಿ. ಎರಡು ಕಂತು ಬಾಕಿ ಇದೆ ಸರ್. ರಾಕ್ಲೈನ್ ವೆಂಕಟೇಶನ್ ಫ್ರೆಂಡೇ ಗ್ಯಾರಂಟಿ. ಮರೀದೇ ಕಟ್ಬಿಡಿ ಸರ್. ಆಯಿತು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಲ್ಲಿ ಲೆಫ್ಟಾ ರೈಟಾ? ಲೆಫ್ಟ್. ಇನ್ನ ಎಷ್ಟು ದೂರ ಇದೆ ಗುರು? ಇಲ್ಲೇ ಬಂತು ನಡಿ ಗುರು. ಆಕಾಶವ ಬೀಳಲಿ ಮೇಲೆ ನೋಡ್ಕೊಂಡ್ ಬರ್ತು ಗುರು. ಒಳ್ಳೆ ಸವಾಸ ಆಯ್ತು. ಇಲ್ಲಿಂದ ಎಷ್ಟು ದೂರ ಇನ್ನ? ತೀರ್ಥಳ್ಳಿ ದಾಟದ್ಮೇಲೆ ನಮ್ಮೂರೇ. ರಾಜಮೌಳಿ ಅವ್ರು ನೀನೇ ಹೀರೋ ಆಗು ಅಂದ್ರು, ಗದೆ ಹತ್ತಕ್ಕಾಗ್ಲಿಲ್ಲ ನನ್ನ ಕೈಲಿ. ಇಲ್ಲಾಂದ್ರೆ ಇವತ್ತು ಒಂದೇ ಸುಮ್ಮನೆ ವಟ ವಟ ಅಂತೀರ. ಏಯ್ ನೀನೇಂದ್ರು ಎಲ್ಲಂದ್ರಲ್ಲಿ ಗಾಡಿ ನುಗ್ಗಿಸ್ತೀಯ? ಹೆಂಗಂದ್ರ ನುಗ್ಗಿಸ್ತೀಯ, ಹೆಂಗಂದ್ರ ತಿರುಗಿಸ್ತೀಯ? ಇದೇ ಮುತ್ತಾಲ ಮುಂತೋಪ್ಪ. ಇದೇನಪ್ಪ ನೀನು ಒಳ್ಳೆ ಕಾಡೊಳಗೆ ತಂದು ನಿಲ್ಸ್ಬಿಟ್ಟೆ. ಇವ್ ಸವಾಸ ಬೇಡ. ಇವನೇನಪ್ಪ ಈ ಕಾಡೊಳಗೆ ತಂದು ನಿಲ್ಸ್ಬಿಟ್ಟ? ಏ ಗುರು, ಈ ಕಾರಲ್ಲಿ ಯಾಕಪ್ಪ ತಂದು ನಿಲ್ಸ್ಬಿಟ್ಟ ಗಾಡಿ? ನಮ್ ತಾತನ್ ಮನೆ. ಸೈಲೆನ್ಸ್, ಜಾಸ್ತಿ ಮಾತಾಡ್ಬೇಡ, ಬಿಟ್ಟ ಅಂದ್ರೆ ನೋಡು. ನಮ್ ತಾತನ್ ಮನೆ ಒಳಗೆ ಭೂತ್ ಬಂಗ್ಲಾ ಇದ್ದಂಗಿದೆ, ಅಲ್ಲೇ ತಗೊಂಡು ನಿಲ್ಸೋತೆ. ನಡಿ ನಡಿ ಅಂತ ಗಾಡಿ. ಇದೇ ನೋಡಿನ BMW. ನಿಮ್ ತಾತನ ಊರಿಗೆ ತಗೊಳೋಕೆ. ಇದ್ರಲ್ಲಿ ಹೋದ್ರೆ ಜನ ನಕ್ತಾರೆ. ನೀನ್ ಬೇರೆ ಪ್ರೊಡ್ಯೂಸರ್ ಡೈರೆಕ್ಟರ್ ಅಂತ ಬೇಜಾಮ್ ಬಿಲ್ಡಪ್ ಕೊಟ್ಟಿರ್ತೀಯ. ಹೌದಲ್ವಾ? ನೀನ್ ಡೈರೆಕ್ಷನ್ ಮಾಡುವಾಗ ಈ ಗಾಡಿ ಯೂಸ್ ಆಗುತ್ತೆ. ಓ, ಈ ಐಡಿಯಾನೇ ಬರ್ಲಿಲ್ಲ ಗುರು ನಂಗೆ. ನಿಮ್ಗೆ ಸ್ವಲ್ಪ ಕ್ರಿಯೇಟಿವಿಟಿ ಇದೆ. ಕ್ರಿಯೇಟಿವ್ ಬಗ್ಗೆ ಮಾತ್ರ ಮಾತಾಡ್ಬೇಡ, ಗೊತ್ತಾಯ್ತಾ? ಪ್ರೊಡ್ಯೂಸರ್ ನ ಕೊಡ್ಸು, ನೀನೇ ಹೀರೋ. ಇಲ್ಲೇ ಒಂದ್ ಒಳ್ಳೆ ಕಥೆನ ರೆಡಿ ಮಾಡ್ಕೊಟ್ಬಿಡ್ತೀನಿ. ಹೌದೌದು, ಏನ್ ರೀಮೇಕ್ ಮಾಡ್ಬಿಡ್ತೀಯಾ? ಯಾಕ ಓರ್ ಆಯ್ತು. ಬ್ಯಾಗಲ್ಲಿ ಇಟ್ಕೊಂಡ್ರು ಸೀಡಿಯನ್ ಆದ್ರೂ ನೋಡ್ಬಿಟ್ನ. ಹುಷಾರ್. ಹಲೋ, ಇದು ನಮ್ಮ ತಾತ ಕಟ್ಸಿದ್ದು ದೇವಸ್ಥಾನ. ಕೈ ಮುಗಿ. ಅಮ್ಮ ತಾಯಿ ನೋಡು, ಅಲ್ಲೆಲ್ಲ ಕಾಣಿಸ್ತಾ ಇದಾವ ಮನೆಗಳು. ಎಲ್ಲ ನಮ್ಮ ತಾತ ಕೊಟ್ಟಿರೋದು ಫ್ರೀಯಾಗಿ. ಈ ನೋಡು, ಈ ಕಡೆದೆಲ್ಲ ಅಷ್ಟೇ. ಈ ರೋಡ್ ಗೌರ್ಮೆಂಟಿಗೆ ಬಿಟ್ಕೊಟ್ಬಿಟ್ರು.
ಏನ್ ರಾಜಣ್ಣ, ನಿನ್ ಹೆಂಡತಿ ವಾಪಸ್ ಬಂದ್ಲಾ? ಸುಮ್ನೆ ಬಾರೋ ಮಂಜ, ಎಲ್ಲಿ ಈ ಕಡೆ ಆ ಕಡೆನೆ ರಾತ್ರಿ ಹಾಕೊಳ್ಳೋ ನೈಟಿನ ಬೆಳಿಗ್ಗೆ ಹಾಕೊಂಡು ಕುಂತವಳೆ. ಏನ್ ರಿಸೆಪ್ಷನ್ಗ ರೋಡ್ ಹಾಕ್ಸ್ಬೇಕು, ಯಾವಾಗ ಹಾಕ್ಸ್ತಾರೋ ಏನೋ. ಏನ್ ಅನ್ನೋಂತಣ್ಣ, ಚೆನ್ನಾಗಿದ್ಯಾ? ಓನಪ್ಪ ಚೆನ್ನಾಗಿದ್ರೆ. ಗಂಗಕ್ಕ ಎಲ್ಲಿ ಯಜಮಾನ್ರು? ನಿನಗೆ ಪಿಕ್ಚರ್ ತೆಗಿಯಕ್ ಹೋಗೋಣ, ಹೋಗಪ್ಪ. ನೋಡು ಶಿವಣ್ಣ, ನಮ್ಮ ಊರಿನ ಜಾತ್ರೆ ಖರ್ಚು ವೆಚ್ಚನೆಲ್ಲ ನಾನೇ ನೋಡ್ಕೋತೀನಿ. ಯಾವುದೇ ದುಂಬಿ ಗಲಾಟೆ ನಡೆದಿರೋ ಹಾಗೆ ದೇವಿ ಜಾತ್ರೆ ಚೆನ್ನಾಗಿ ನಡೀಲಿ. ಶೇಖರ್ ಏನ್ ಮಾವ ನೋಡಿ, ಅವ್ರಿಗೆ 1 ಲಕ್ಷ ರೂಪಾಯಿ ತಂದು ಕೊಡಿ. ಸರಿ ಮಾವ. ಅಮ್ಮ ಅಮ್ಮ, ಅಕ್ಕಂಗೆ ಯಾವಾಗ ಮದ್ವೆ? ಇವನೊಬ್ಬ ಅಕ್ಕನ ಮದ್ವೆ ಈಗ್ಲೇ ಮಾಡಕ್ ಹೊರಟ್ಬಿಟ್ಯಾ? ನಿಮ್ ಚಿಕ್ಕಮ್ಮನ್ ಕೇಳಪ್ಪ, ಹೇಳ್ತಾರೆ ನಿಮ್ಮಕ್ಕ ರಾಜ್ಕುಮಾರಿ ಅಲ್ವಾ? ದಕ್ಷಿಣ ದಿಕ್ಕಿನಿಂದ ಒಬ್ಬ ಸುಂದರವಾದ ರಾಜ್ಕುಮಾರ ಬಂದು ನಿಮ್ಮಕ್ಕನ ಮದ್ವೆ ಆಗ್ತಾನೆ. ಇದೇ ನಮ್ಮ ತಾತನ ಮನೆ. ಏನೇ ಇವತ್ತು ಇಷ್ಟೊಂದು ಚೆನ್ನಾಗಿ ರೆಡಿ ಆಗ್ತಾ ಇದೆಯಾ? ನಿನಗೆ ನೀನು ಐಶ್ವರ್ಯ ದೀಪಿಕಾ ಪಡ್ಕೊಂಡು ಅನ್ಕೊಂಡ್ಬಿಟ್ಟಿದ್ದೇನೆ. ನಾನು ಅವ್ರು ಯಾರು ಅಲ್ಲದೇ ಇರಬಹುದು, ಆದ್ರೆ ನನ್ನಂತವಳು ಡಕ್ಬೇಕು ಅಂದ್ರೆ ಅವ್ರ 7 ಜನ್ಮದ ಪುಣ್ಯ ಪಡ್ಕೊಂಡು ಬಂದಿರ್ಬೇಕು ಅಲ್ವಾ ಡಾರ್ಲಿಂಗ್ ಸುಮಿ? ಹಲೋ, ನಮ್ ತಾತನ ಮನೆ ಅಂದೆ, ನಿಮ್ ತಾತನ ಮನೆ ಅಲ್ಲ. ಬಾ, ಅವ್ರಿಗೆ ದುಡ್ಡು ಕೊಡಿ. ಅವರೇ ನಮ್ ತಾತ ಬಂದ ನೋಡ್ ರಾಜ್ಕುಮಾರ. ತಾತ ಚೆನ್ನಾಗಿದ್ದೀರಾ? ಇವರು ನನ್ನ ಫ್ರೆಂಡ್ ಸೂರ್ಯ ಅಂತ. ನಮಸ್ತೆ ತಾತ. ನಮಸ್ಕಾರ. ಏನ್ ಮಾಡ್ಕೊಂಡಿದ್ಯಪ್ಪ? ಅದು ತಾತ, ಇವರು ರೂರಲ್ ಸೆನ್ಸೇಷನಲ್ ಡೆವಲಪ್ಮೆಂಟ್ ಅಂಡ್ ಆಂಟಿಬಯೋಟಿಕ್ ಶಿಪ್ ಅಲ್ಲಿ. ಅಯ್ಯೋ, ನೀನೇ ಹೇಳ್ಬಿಡಪ್ಪ. ಕರ್ನಾಟಕದಲ್ಲಿ ಹುಟ್ಟಿ ಅಚ್ಚ ಕನ್ನಡದಲ್ಲಿ ಮಾತಾಡೋದು ಮೊದಲು ಕಲಿ ತಾತ. ಅಂದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಕೃಷಿ ಅಭಿವೃದ್ಧಿ ಹೇಗ್ ಮಾಡ್ಬೇಕಂತ ಊರ್ ಜನಕ್ಕೆ ತಿಳ್ಸಕ್ ಬಂದಿದ್ದೀನಿ. ಹಳ್ಳಿ ಹುಡುಗರೆಲ್ಲ ಪಟ್ಟಣಕ್ಕೆ ಹೋಗ್ತಿರೋಂತ ಈ ಕಾಲದಲ್ಲಿ ನೀನು ಪಟ್ಟಣದಿಂದ ಹಳ್ಳಿಗೆ ಬಂದು ಹಳ್ಳಿ ಜನರಿಗೆ ಸಹಾಯ ಮಾಡ್ಬೇಕು ಅಂತ ನಿಂತಿದೆಯಲ್ಲ, ನಿನ್ನನ್ನ ಮೆಚ್ಕೊಳ್ಳೇಬೇಕು. ಥ್ಯಾಂಕ್ ಯು ತಾತ. ನನ್ನ ಫ್ರೆಂಡ್ 1-2 ತಿಂಗಳು ಮನೇಲಿ ಇರ್ಬೇಕು ಅಂತ ಬಂದಿದ್ದಾನೆ. ಅಮ್ಮ ಧಾರಾಳವಾಗಿರ್ಬೋದಪ್ಪ. ಅದಕ್ಕೆ ಇವರೇನ ಅಕ್ಕನ ಮದ್ವೆ ಆಗೋ ರಾಜ್ಕುಮಾರ? ಇವನ್ ಯಾರೋ ಬೆಂಗಳೂರಿಂದ ಬಂದಿದ್ದಾನೆ, ಈ ಸಿಟಿ ಅವ್ರನ್ನ ನಂಬಾರ್ದು. ತಾತಂಗ್ ಹೇಳು ಚಿಕ್ಕಮ್ಮ, ನೀನಾದ್ರೂ ಹೇಳು. ಲೇ ಹೋಗೆ, ಅಪ್ಪ ಹೇಳದ್ಮೇಲೆ ಮುಗೀತು. ಸರ್ ನಮಸ್ಕಾರ. ಸರ್, ನಾನು ಹೇಳಿದ್ನಲ್ಲ ಚಿತ್ರ ಬಿಡಿಸೋರು ಅಂತ, ಇವ್ರೆ ಯಶವಂತ್ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಸ್ಕೆಚ್ ರೆಡಿ ಮಾಡ್ರಿ. ರೀ ಯಶವಂತ್ ಅವರ ಹೇಳಿ ಸರ್. ನಾ ಹೇಳೋದೊಂದು ಸ್ವಲ್ಪ ಕರೆಕ್ಟಾಗಿ ಗಮನ ಇಟ್ಟು ಕೇಳಿ, ಡ್ರಾ ಮಾಡ್ರಿ. ಸರಿ ಆಯಿತು ಸರ್. ಓಕೆ ಸರ್, ರೆಡಿ. ರೆಡಿ ನಾನೇ ಬಂದು ತಿಳಿ. ಇವ್ರನ್ನೆಲ್ಲೂ ನೋಡಿನಿಲ್ಲ ರುದ್ರೇಶ್. ಸರ್ ಇವರು, ಸರ್ ಇವರು ಕನ್ನಡದಲ್ಲಿ ಫೇಮಸ್ ವಿಲನ್ ಸರ್, ಕೀರ್ತಿರಾಜ್ ಅಂತ. ಈಗ ಹೆಂಡತಿ ಮಕ್ಕಳ ಜೊತೆ ಹ್ಯಾಪಿ ಆಗಿದ್ದಾರೆ. ಇವ್ರ ಮಗ ಏನಾರ ಧರ್ಮ ಅಂತ 4-6 ಸಿನಿಮಾದಲ್ಲಿ ಹೀರೋ ಪಾತ್ರ ಮಾಡಿದ್ದಾರೆ, ಕನ್ನಡ ಫಿಲಮ್ ಇಂಡಸ್ಟ್ರಿನಲ್ಲಿ ಒಳ್ಳೆ ಹೆಸರಿದೆ. ಓಹೋ, ಆದ್ರ ನೀ ಎಲ್ಲ ಬಚ್ಚಿಟ್ಕೊಂಡ್ರು ನಾನ್ ಮಾತ್ರ ಬಿಡಂಗಿಲ್ಲ. ಸುಮಾ,
ಚಿಕ್ಕಮ್ಮ ಅಲ್ಲಿ ಸ್ಪೂನ್ ಇದೆ ತಗೊಂಡ್ ಬರೆ. ಇಲ್ಲಿ ಎಲ್ಲಿದೆ ಚಿಕ್ಕಮ್ಮ? ಅಲ್ಲೇ ಡೈನಿಂಗ್ ಟೇಬಲ್ ಮೇಲೆ ಇದೆ, ತಗೊಂಡ್ ಬರೆ. ಹ್ಮ್ ಸರಿ. ಬಂದೀನಿ ಬಂದೆ. ಮಂಜಾ ಮಂಜಾ ಮಂಜಾ, ಯಾಕೋ ಹಿಂಗ ಆಡ್ತೀಯ ಕಳ್ ಮಂಜಾ? ನೀ ನಂಗೆ ಮಂಜಾ ಮಂಜಾ ಅನ್ಕೊಂಡ್ ಗಂಡುಂಜ ಆಗಿ ಕುಕ್ತಾ ಇದೆಯಲ್ಲ ನಂಗೆ. ಅಯ್ಯೋ ಬಿಡು, ಟಿಫನ್ ಮಾಡೋಣ ಬಾ. ಬಾರೋ. ಬೇಡಪ್ಪ ಬೇಡ, ಹೊಟ್ಟೆ ತುಂಬತಲ್ ನೋಡ್ದಲ್ಲ ಕಣ್ಣಾರೆ. ಏಯ್, ನೀನ್ ಪ್ರೊಡ್ಯೂಸರ್ ಕೋರ್ಸ್ತೀಯ ಅನ್ನೋ ಒಂದೇ ಒಂದ್ ಕಾರಣಕ್ಕೆ ತಡ್ಕೊಂಡಿದ್ದೀನಿ ಕಣು. ನಾನ್ ಕಾಳ ಹಾಕ್ಬೇಕ್ರ ಹುಡುಗಿಗೆ, ಇವ್ನ ಯಾವನೋ ಬಂದು ಬಡದು ಬಾಯಿಗೆ ಹಾಕೋತಾವನೆ. ಇರ್ಲಿ ಇರ್ಲಿ, ಪ್ರೊಡ್ಯೂಸರ್ ಸಿಗೋವರೆಗೂ ಸಿಕ್ಕಿದ ದಿವಸನೆ ಕಚ್ 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 ಮಾಡ್ಬಿಡ್ತೀನಿ. ಇರ್ಲಿ, ತಿನ್ನೋ ಹೊಟ್ಟೆ ತುಂಬ ತಿನ್ನೋ. ಥೂ ಅಮ್ಮರೆ, ಅಮ್ಮರೆ. ಬುದ್ಧಿ ಇರಲ್ವಾ? ಒಳಗಡೆ ಇದ್ದಾರೆ ಅಪ್ಪ, ಊರಿನ ಜನ ಬಂದಿದ್ದಾರೆ ನೋಡಿ. ಬಂದೆ. ನಮಸ್ಕಾರ. ನಮಸ್ಕಾರ. ಏನು ಬಸಪ್ಪ, ಎಲ್ಲರೂ ಬಂದ್ಬಿಟ್ಟಿದ್ದೀರಿ? ಆ ಮೂರ್ತಪ್ಪನ ಕಡೆಯವರು ತುಂಬಾ ತೊಂದರೆ ಕೊಡ್ತಾ ಇದ್ದಾರೆ. ಹಗಲು ರಾತ್ರಿ ನಮ್ಮ ಹೆಂಡತಿ ಮಕ್ಕಳು ನೆಮ್ಮದಿ ಆಗಿರಕ್ಕೆ ಆಗ್ತಾ ಇಲ್ಲ. ಅವನ್ನ ಅವ್ರ ಕಡೆಯವ್ರನ್ನ ನಮ್ಮ ಊರಿನಿಂದ ಓಡಿಸೋವರೆಗೂ ನಮಗೆ ನೆಮ್ಮದಿ ಇಲ್ಲ ನೋಡು. ನೀವೆಲ್ಲ ಹೋಗಿ, ನಾನು ಬರ್ತೀನಿ. ಶೇಖರ್ ಮಾವ, ನೀವು ತೋಟದ ಕೆಲಸ ನೋಡ್ಕೊ ಹೋಗಿ. ಸರಿ ಮಾವ. ತಾತ, ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಅವ್ರ ಜೊತೆ ಓಡ್ ಬರ್ಲಾ. ನೀನು ಹೋಗಿರಪ್ಪ, ಆಮೇಲೆ ಬರ್ತೀನಿ. ಹಲೋ, ಪಿಜ್ಜಾ ಬರ್ಗರ್. ಏನ್ ಕರ್ದ? ಇಲ್ಲಪ್ಪ, ಕೂಗ್ದೆ. ಅಲ್ಲಿರೋರು ಸಾಮಾನ್ಯದವರಲ್ಲ, ಮುದ್ದೆ ಮಟನ್ ತಿಂದು ಪೊಗ್ರದಸ್ತಾಗಿರೋ ಪೈಲ್ವಾನ್ರು. ತಾತ ಬರೋವರೆಗೂ ಸುಮ್ನೆ ಇರು, ಇಲ್ಲ ಅಂದ್ರೆ ವದೆಗಳು ತಿಂತೀಯ. ನನ್ನ ಹತ್ರ ಹಿಂಗ್ ಗುರಾಯಿಸೋದೆಲ್ಲ ಇಟ್ಕೋಬೇಡ, ರೈಟ್ ಹೇಳ್ತಾ ಇರೋ. ಏನ್ ಅನ್ಕೊಂಡಿದ್ದೆ ನೀನು? ನಿನ್ನ ಕೆಲಸ ನೀನ್ ನೋಡ್ಕೋ. ಊರಲ್ಲಿ ಹೋಗೋ ಬರೋ ಹೆಣ್ಮಕ್ಳಿಗೆಲ್ಲ ಚುಡಾಯಿಸ್ತೇನೋ? ಬುದ್ಧಿ ಇದೆಯಾ ನಿನಗೆ? ನಾಚಿಕೆ ಆಗೋದಿಲ್ಲ ನಿನ್ ಜನ್ಮಕ್ಕೆ. ಇದೇ ಮೊದಲು ಇದೇ ಕೊನೆ. ತಲುಗ ಇಲ್ಲಿಂದ ಸೂರ್ಯ, ನಡಿ ಹೋಗೋಣ. ಬುಡ್ಡಗಳು ಕ್ಯಾಟ್ ಬರ್ಸನ್ ಹಾಕೋ ಬಂದವೆ. ಏ ಚಂದ್ರ, ಒಂದ್ ಡಿಚ್ಚಿ ಒಂದ್ ಗುಡ್ದ ಕೊಟ್ಟ ಬಾ, ಈ ಕಡೆ ತಲೆ ಹಾಕ್ಬಿಡ ಮಲಗಲ್ಲ ಅವನು. ಇದನ್ನ ನಾನು ಕೇಳಿ ಕೇಳಿ ನಾನು ಒಬ್ಬ ಮಾಸೀರು ಆಗ್ಬೇಕಂತ ತುಂಬಾನೇ ಆಸೆ ಪಟ್ಟಿದ್ದೆ. ತುಂಬಾ ಚೆನ್ನಾಗಿ ಸಿಕ್ಕೊಂಡಿದ್ದೀರಾ, ಅದಕ್ಕೆ ಇವತ್ ಮೂರ್ತ ಕೂಡ್ ಬಂದೈತೆ. ಸ್ಟೈಲ ಗ್ಲಾಸ್ ಹಾಕೊಂಡು ನಿಂತ್ಕೊಂಡ್ರೆ ನನ್ನ ಸಾಫ್ಟ್ವೇರ್ ಅನ್ಕೊಂಡ ಹಾರ್ಡ್ವೇರ್ ಕಣೋ. ಗ್ಲಾಸ್ ಹಾಕೊಂಡು ಮಾತಾಡಿದ್ರೆ ಜನ ನನ್ನ ಕ್ಲಾಸ್ ಅಂತಾರೆ. ಹೆಚ್ಚು ಹೊಡೆದ ಅಂದ್ರೆ ಕಂಪ್ಲೀಟ್ ಮಾಡು. Yeah.
ನಿನ್ ಬಜಾರಿ ಅಕ್ಕ. ಏನ್ ಫುಲ್ ಬಿಲ್ಡಪ್ ಅಂತೆ, ಅಷ್ಟೆಲ್ಲ ಸೀನ್ ಇದೆಯಾ ನಿಂಗೆ? ಒಂದ್ 4-5 ಜನ ಹುಡುಗರನ್ನ ಹೊಡೆದ್ರೆ ನಮ್ ತಾತನ ಹತ್ರ ಸೈ ಅನ್ನಿಸ್ಕೋಬಹುದು, ಆದ್ರೆ ಇಲ್ಲಿರೋದು ಸೈಲೆಂಟ್ ಸುಮ. ನಾನೇನಾದ್ರೂ ವೈಲೆಂಟ್ ಆದ್ರೆ ಇಡೀ ಊರಿಗೆ ಊರೇ ಖಾಲಿ ಆಗುತ್ತೆ ಗೊತ್ತಾ? ನಿನ್ ಗುರಾಯಿಸ್ಬಿಟ್ರೆ ನಾನು ಹೆದರ್ಕೊಂಡ್ ಬಿಡ್ಬೇಕಾ? ಹಾಕ್ಬಿಡ್ತೀನಿ ನಿನ್ನ ಅಜ್ಜಿ. ಏನ್ ಹಾಕದು, ಕುಯ್ದ್ರೆ 1/2 kg ಮಾಂಸ ಸಿಗಲ್ಲ, ಬೇಕೇನೆ ನಿಂಗಿದೆಲ್ಲ? ಹೋಗೆ ಹೋಗಲು, ಬಂದ್ಬಿಟ್ಲು ಬಾಚಿನ. ಹುಷಾರಾಗಿರ್ಬೇಕು. ಲೋ ರಾಜ್, ಹೆಂಗರು ದುಡ್ಡು ಹೊಡ್ಕೊಂಡು ಹೋದನು, ಇದುವರೆಗೂ ಪತ್ತೇನೆ ಇಲ್ವಲ್ಲೋ. ಬರಿ ನೀನೇನು ತಲೆ ಕೆಡಿಸ್ಕೊಂಬಿಡ ಗುರು, ನಾನು ಹಿಡ್ಕೊಡ್ತೀನಿ. ಸಿಗರೇಟ್ ಸೇದಿದ್ರ ಕ್ಯಾನ್ಸರ್ ಬರ್ತತೆ, ಎಣ್ಣೆ ಕುಡಿದ್ರ ಕಿಡ್ನಿ ಹೊಕ್ಕತೆ. ನಿನ್ನ ಆಟನ ಪೊಲೀಸ್ನವ್ರ ಹತ್ರ ಇಟ್ಕೋಬೇಡ, ಪ್ರಾಣನ ಹೊಕ್ಕತ್ಲೇ. ನಿಜವಾಗ್ಲೂ ಅವ್ನು ಎಲ್ಲೋದ ಅಂತ ಗೊತ್ತಿಲ್ಲ ಸರ್. ನನಗೆ ಗೊತ್ತಿಲ್ಲ ಅನ್ಕೊಂಡ 10 ವಯಸ್ಸಿಗೆ ಅಪ್ಪ ಮಗ ಇಬ್ರು ಸೇರ್ಕೊಂಡ ಅವನ್ ಬೇರೆ ಇಟ್ಕೊಂಡ ಜಗದೀಶ್ ನಾಯ್ಕನ್ನ ಸಾಯಿಸಕ್ ನೋಡಿದ್ರಲ್ಲ, ಹಾಳಾದ ಕಾನೂನು ಬೇರೆ, ಸಾಕ್ಷಿ ಕೇಳ್ತೈತೆ. ಇಲ್ಲ ಅಂದ್ರೆ ನನ್ನ ಗಂಡನಲ್ಲಿರೋ ಬುಲೆಟ್ ನಾನು ನಿನ್ನ ಬಾಡಿ ಒಳಗೆ ಹೋಗಿಸಿ ಪರಮಾತ್ಮನ ಪಾದಕ್ಕೆ ಸೇರಿಸ್ಬಿಡ್ತಿದ್ದೆ. ನಡ್ರಿ ರುದ್ರೇಶ್. ಬನ್ನಿ ಸರ್. ಏ, ನಿನ್ನ ಪಾರ್ಟ್ನರ್ ಫೋನ್ ನಂಬರ್ ಫೋಟೋ ಏನೋ ಇಟ್ಟಿದೇನೋ? ಹಾಂ ಗೊತ್ತು ಗೊತ್ತು, ಅವ ಚಾನಾಕ್ಷದಾನ, ಏನೂ ಕ್ಲೀವ್ ಬಿಟ್ಟಿರೋದಿಲ್ಲ. ಗೊತ್ತಾಕತ್ತೆ ಪೊಲೀಸ್ ಪವರು ಪೊಗರ್ ಏನಂತ, ತೋರಿಸ್ತಾನೆ ಸರ್. ಸಾಕ್ಷಿ ಅಂತ ಇದ್ದೋನು ಇವನು ಒಬ್ನೇ, ಇವನ್ನು ಬಿಟ್ಬಿಟ್ರೆ ಮುಂದೆ ಹೇಗ್ ಸರ್? ಮುಂದೇನ್ರಿ, ಎಲ್ಲಿ ಹೋಗ್ಕಣವ? ನನ್ನ ಕೈಗೆ ಸಿಕ್ಕ ಸಿಗ್ತಾನ, ಇವ್ರ ಅಪ್ಪನ ಆಸ್ತಿ ಒಳಗೆ ಭಾಗ ಕೇಳ್ತಾನಂತೇಳಿ ಅವನ್ನ ಸಿಕ್ಸಕ್ ನೋಡಿದ್ರಿ ಅವ? ಆದ್ರೆ ಅವ ಭಾರಿ ಚಾಣಾಕ್ಷಿ ಅದಾನ, ಕುಂತು ತಿಂದ್ರು ಕರಗ್ಲಾರ್ದಷ್ಟು ರೊಕ್ಕ ಹೊಡ್ಕೊಂಡ್ಯಾನ, ಅಷ್ಟೊಂದು ರೊಕ್ಕ ಬಿಡ್ತಾನನ್ರಿ ಅವ. ಬರ್ರಿ ನನ್ನ ಕೈಗೆ ಸಿಕ್ಕ ಸಿಗ್ತಾನ. ನಿಮ್ ತಂದೆ ತಾಯಿ ಏನ್ ಮಾಡ್ಕೊಂಡಿದಾರಪ್ಪ? ತಂದೆ ತಾಯಿ ಬಂಧು ಬಳಗ ಇಲ್ದೇರೋ ಅನಾಥ ಸರ್ ನಾನು. ಆ ದೇವರು ಬಹಳ ಬುದ್ಧಿವಂತ ಕಣಪ್ಪ, ಅದಕ್ಕೆ ಅವನು ನಿನ್ನನ್ನ ಇಲ್ಲಿಗೆ ಕಳಿಸಿರೋದು. ನಾವೆಲ್ಲರೂ ಸೇರಿ ಆ ತಂದೆ ತಾಯಿ ಪ್ರೀತಿನ ನಿನಗೆ ಕೊಡ್ಬೇಕು ಅನ್ನೋದೇ ಆ ದೇವ್ರ ಇಚ್ಛೆ ಅಂತ ಕಾಣಿಸುತ್ತೆ. ನೋಡು ನೀನು 100 ಕಾಲ ಸುಖವಾಗಿರ್ಬೇಕು, ಅದೇ ನನ್ನ ಆಸೆ ಕಣಪ್ಪ. ಅಯ್ಯೋ ತಾತ, ನಿಮ್ ಲೈಫ್ನ ಹಬ್ಬ ಇವತ್ತು, ನೀವ್ ಈ ಸಂಜೆಯಲ್ಲಿ ಇಷ್ಟು ಸೆಂಟಿಮೆಂಟ್ ಸೀನ್ ಕ್ರಿಯೇಟ್ ಮಾಡ್ಬೇಕಾ? ತಾತ, ಇನ್ನೂ ಗೊತ್ತಾಗ್ಲಿಲ್ವಾ ನಿಮ್ಗೆ ಇವತ್ ನಿಮ್ ಬರ್ತ್ಡೇ? ಹೌದಲ್ವಾ? ನಿಮ್ಗೋಸ್ಕರ ಊರ್ ಜನ ಎಲ್ಲ ಹೊರಗಡೆ ಕಾಯ್ತಾ ಇದಾರೆ. ನನ್ನ ಕಾಣೋ ಮುನ್ನ ನಿನ್ನ
ಕನಸಲಿ ಬಂದು ಕಾಡು ಆಸೆ ಮನದಲ್ಲಿ ಅಂದಗಾರನ ಅರಸಿ ಬಂದೆನು ಚಂದದ ಊರಿಗೆ ಪಿಲ್ಲನು ನಮ್ಮ ಒಲವಿನ ಸೇತುವೆಯಾಗಲು ಕರೆವೆನು ನಿನ್ನ ಪಡೆದಿರುವುದೇ ನನಗೆ ಗರ್ವವು ಸಿಹಿಯಾದಂಥ ಸಂದರ್ಭವು ನೀನೆ ಕಲ್ಪನೆ ನೀನೆ ಯೋಚನೆ ನೀನೇನೆ ಪ್ರೇರಣೆ ಹಾಗೆ ಸುಮ್ಮನೆ ಸೂಕು ಮೆಲ್ಲನೆ ಕರಗಿ ನೀರಾದೆನೆ ಪ್ರೇಮದೂರಿನ ರಾಯಭಾರಿಯು ನನ್ನಯ ಹುಡುಗನು ಪ್ರೀತಿ ಶಾಲೆಯ ಪಂಡಿತ ಇವ ಸುಮ್ಮನೆ ಸೋತೆನು ಸೂರ್ಯ ಅಂತ ಬಂದ ತಕ್ಷಣ ಚೇಂಜ್ ಆಗ್ಬಿಟ್ಟಲ್ಲ ಎಂತ ಮಾತಂತ ಮಾತಾಡ್ತಿದ್ಯ ಮಾಮು ಅವ್ನು ನನ್ನ ಪರಮ ಶತ್ರು ನಿಜವಾಗ್ಲು ಇಷ್ಟೇ ಬೇಕಾಗಿತ್ತು ನನ್ಗೆ ಅಯ್ಯೋ ನಾಳೆ ಶಿವನ್ ಪೂಜೆಯಲ್ಲಿ ಅವನ ಶಿವನ್ ಪಾದಕ್ಕೆ ಸೇರಿಸಿಲ್ಲ ಅಂದ್ರೆ ನನ್ನ ಹೆಸರು 60 ಮಂಜಾನೆ ಅಲ್ಲ ಬರ್ಲ ನಿಮ್ಗೇನೇನ್ ಬೇಕೋ ಎಲ್ಲ ತಗೊಳ್ಳಿ ಓಕೆ ಸರಿ ಅಂಕಲ್ ಈ ದೇವಸ್ಥಾನಕ್ಕೆ ಮೊದಲು ಬಂದಿದ್ಯಾ ಬನ್ನಿ ಹೋಗೋಣ ಹ
ಇಲ್ಲಿ ತೋ ಅದೇನೇನ್ ಬೇಕೋ ತೋಳಿ ಮಾವ ನೀನ್ ಹೊಡ್ದಾಕ್ತಿಯಾಕ್ಲೇಟ್ ಬಾಯ್ ಗೆಲ್ಲ ಒಡೆಯೋನಲ್ಲ ನಾನು ಏನಿದ್ರು ಕಬಾಬ್ ತಿನ್ನೋರ್ಗೆ ಒಡೆಯೋದ್ ನಾನು ಅಂತ ಅವನ್ಗೆಲ್ಲ ಚಾಕ್ಲೇಟ್ ಬಾಯ್ಸ್ ಬಂದಾರೆ ಚಾಕ್ಲೇಟ್ ಆಗಂಗೆ ಹೊಡಿತಾರೆ ಅದಿರ್ಲಿ ನೀನ್ ನನ್ನ ಮದುವೆ ಆಗೋದ್ ಗ್ಯಾರಂಟಿ ತಾನೆ ಹಾ ಪ್ರಾಮಿಸ್ ಮವ ನಿನ್ಮೇಲೆ ಆಡಿದ್ಲು ಅಯ್ಯೋ ಚಿನ್ನು ಇಷ್ಟ ಹೇಳ್ಬಿಟ್ಟಲ್ಲ ನೀನು ಅಷ್ಟೇ ತಾನೆ ನಿಮ್ಗೇನೇನ್ ಬೇಕೋ ಎಲ್ಲ ತೊಳ್ದಿ ಮುಗಿಸ್ಬಿಡ್ತೀನಿ ಇವತ್ತು ಅವ್ನ ಕತೆನ ಇವತ್ ಸಾಯಂಕಾಲ ನಂದು ನಿಂದು ಮದುವೆ ಕಾರ್ಡ್ ಇವಾಗ ಅವನ್ ತಿಥಿ ಕಾರ್ಡ್ ರೆಡಿ ಆಗತ್ತೆ ನಾಳೆ 200 ಮಳೆ ಹೂವ ರೆಡಿ ಮಾಡ್ಬಿಡು ತಿಥಿಗಪ್ಪ ಮೌ ತಿಥಿಗಲ್ಲ ಮೌ ನನ್ನ ಮದುವೆಗೆ ಸಾರಿ ಕಡಪ್ಪ ತೆಂಗಿನಕಾಯಿ ಮರಕ್ಕೆ ಸರಿ ಬನ್ನಿ ಮವ ಇಲ್ಲ ಆಡ್ಸೋದು ಅಲ್ಲ ಅವನಲ್ಲ ಅವನ್ಗೋಗಿ ಆಡ್ಸು ಯಾರು ಅವನ ಅವನೇ ಚಾಕ್ಲೇಟ್ ಬಾಯ್ ಇವತ್ ಮುಗಿತು ಅವನ್ ಕತೆ ಅಲ್ಲ ಕತೆ ರೆಡಿ ಆಗ್ಬಾರ್ದು ಅವ್ನ ತಿಥಿ ಕಾರ್ಡ್ ರೆಡಿ ಆಗ್ಬೇಕು ಇದನ್ ಪೋಸ್ ಕೊಡ್ಬೇಡ ರೆಡಿ ಕೆಲಸ ಮುಗಿಸೋಣ ಹೋಗ್ರ ಏನ ಗುರಾಯಿಸ್ತೀಯಾ ನೋಡಿ ನೀನ ಏನ ನಿಂದ ಐತೆ ಇವತ್ತು ಹಬ್ಬ ನಮ್ಮ ಹುಡುಗರಿಗೆ ಹೊಡಿತೇನೆ ನೋಡಿದೆ ಗುರು ನನಗೆ ನೋಡ್ತಿದ್ದು ನನಗೆ ಬಿಡ ಇಲ್ಲ ಕಣ ಅಲ್ಲಡಿ ಬಿಡ್ರಪ್ಪ ಹುಡುಗಿ ಸಖತ್ತಗವಳೆ ಬ್ಯೂಟಿಫುಲ್ ಗವಳೆ ಸಾಕು ಬಿಡ್ರೋ ನನ್ಗೆ ಅವಳು ಬೇಕು ಏನಾಯ್ತ ಯಾವ ಹುಡುಗಿ ಹುಡುಗಿ ಹೋಗಲೇ ಹುಡುಗಿ ನಾ ದುಡ್ಡು ಖರ್ಚು ಮಾಡ್ರೆ ಇವಳಿಗೋಸ್ಕರ ಕಂಡ್ರು ಕನ್ಫ್ಯೂಸ್ ಆಗ್ಬಿಡಿದಿರ ಹೋಗಿ ಅವನ್ ಗೋಡಿ ಕೈ ನಾಳೆ ನನ್ನ ಸಿಕ್ಸ್ ಪ್ಯಾಕ್ ಎಕ್ಸೈಸ್ ಹಂಗೋ ಮಾಡ್ಲೆ ಕೊಡ್ತೀರಪ್ಪ ಹೋಗ ಅವ್ನ್ ಓಡಿ ಫಸ್ಟ್ ಈ ಕೈ ಹೋದ್ರೆ ಈ ಕೈ ಇದೆಯಲ್ಲ ಇದರಿಂದ ಹೋಗಿ ಓಡಿ ಹೋಗು ಮಾವ ಹುಲಿ ಹುಲಿ ನಿನ್ಗೇನಾಗಿಲ್ಲ ಏನಿಲ್ಲ ಓಕೆ ನಿನ್ಗೇನಾಗಿಲ್ಲ ನಮ್ಮ ಅಕ್ಕನ ಮಗಳ ಮೇಲೆ ಕೈ ಮಾಡ್ತೀರಾ ಬಂದೇ ಇರು
ಟಿಪ್ಸು. ನಿಂಗೆ ಏನು ಆಗಿಲ್ಲಲ್ಲ ಚಿನ್ನ, ಬಂದೇ ಇರೋ. ಏಯ್ ಬಂದೇ ಇರಲ್ಲ. ಯಾಕೆ ಮಂಜ ಇಷ್ಟೊಂದು ಫೀಲ್ ಅಲ್ಲಿದ್ಯಾ? ನಿನ್ಗೋಸ್ಕರ ಒಂದು ಒಳ್ಳೆ ಸಾಂಗ್ ಹಾಕ್ತೀನಿ ಬಾ, ಡುಯೆಟ್ ಸೂಪರ್ ಸಾಂಗ್. ಮಾಮು, ನಾನು ಆ ಹೀರೋಯಿನ್ಗಿಂತ ಚೆನ್ನಾಗಿದ್ದೀನಲ್ಲ. ಊರು ಊರೇ ಮಾತಾಡ್ತಾ ಇದೆ, ಅಷ್ಟು ಚೆನ್ನಾಗಿದ್ಯಾ ನೀನು? ಆ ದಕ್ಷಿಣ ದಿಕ್ಕಿನ ರಾಜ್ಕುಮಾರ ಯಾವಾಗ ಬರ್ತಾನೋ ಏನೋ. ನಿಮ್ ಚಿಕ್ಕಮ್ಮಂದ್ರಿಗೆ ತಲೆ ಕೆಟ್ಟು ಹೇಳಿದಾರೆ, ನೀನು ಅದನ್ನೇ ನಂಬ್ಕೊಂಡಿದ್ಯಾ? ಇಲ್ಲ ಮಾಮು, ಚಿಕ್ಕಮ್ಮ ಹೇಳಿದ್ದು ನಿಜ. ಆ ದಕ್ಷಿಣ ದಿಕ್ಕಿನ ರಾಜ್ಕುಮಾರ ಆರಡಿ ಅಂದಗಾರ ನನ್ನ ಕೈ ಹಿಡಿಯೋದು ನಿಜ. ಆರಡಿ ಹ್ಯಾಂಡ್ಸಮ್ ಬಂದು ನಿನ್ನಂತ ಬಜಾರಿನ ಕಟ್ಕೊಳ್ಳೋ ಬದ್ಲು ಮಶಾನಕ್ ಹೋಗಿ ಆರಡಿ ಮೂರಡಿ ಹಳ್ಳ ತೋಡ್ಕೊಳ್ಳೋದು ಒಳ್ಳೇದು. ಬಿಡ್ತಾನು ಮಾಮು, ಎಂತ ಮಾತು ಅಂತ ಮಾತಾಡ್ತೇನೆ ನೀನು? ನನ್ನನ್ ಕಟ್ಕೊಳ್ಳೋನು ಪುಣ್ಯ ಮಾಡಿರ್ಬೇಕು ಗೊತ್ತಾ? ಪುಣ್ಯನೋ ಪಾಪನೋ, ನಿನ್ನಂತ ಬಜಾರ್ನ ಮದ್ವೆ ಆಗೋ ಬದ್ಲು ಬಿಡದಿಯಲ್ಲಿರೋ ಆಶ್ರಮಕ್ ಹೋಗಿ ಸೇರ್ಕೊಳ್ಳೋದು ಒಳ್ಳೇದು. ನನ್ನ ಬಜಾರಿ ಅಂತ್ಯಾ ಕುಳ್ಳನ್ ಮಗ್ನೆ? ನನ್ಗೇನ್ ಗೊತ್ತಾಗಲ್ಲ ಅನ್ಕೊಂಡೇನೆ, ಬರೇ ಕುತ್ಕೋ. ಹೋಗಿ ಇಬ್ರು ಒಳ್ಳೆ ಡೇಟ್ ಸಾಂಗ್ ಹಾಡ್ಕೊಂಡ್ ಬನ್ನಿ. ನೀವು ಬರೋವರೆಗೂ ನನ್ನ ಮನೆ ಮುಂದೆ ರಂಗೋಲಿ ಬಿಡಿಸ್ತಾ ಇರ್ತೀನಿ. ಸುಂದರ ಅಡಚಣೆ ಆಗಿದೆ ಎದೆಯಲ್ಲಿ, ನಿನ್ನದೇ ದೂರಿದೆ ಹೇಳಲಿ. ಎಂಥ ಸಂಭವ ಇಂಥ ಅನುಭವ, ಇದು ಪ್ರೀತಿಯಾದ ಮೇಲೆ ಮೂಡುವಂಥ ಭವ. ಅಪರೂಪದ ಸೃಷ್ಟಿಯು ನಿನಗೆ ನನ್ನದೇ ದೃಷ್ಟಿಯು, ನಿನ್ನ ಕೆನ್ನೆ ಮೇಲೆ ಮೂಡುವ ನಗುವಲ್ಲೇ ಮನೆ ಮಾಡಿ ಹಾಯಾಗಿರುವೆ ನಾನು. ಸುಂದರ ಅಡಚಣೆ ಆಗಿದೆ ಎದೆಯಲ್ಲಿ, ಆಗಮನವಾದ ದಿನ ಇನ್ನು ಪರಿಪೂರ್ಣ ಈ ಜೀವನ. ಎರಡು ಜೀವಕ್ಕೂ ಒಂದೇ ಕೋರಿಕೆ, ಕೊನೆ ಉಸಿರು ಇರುವರೆಗೂ ಇರುವಂತ ಪ್ರೀತಿ ನಮದು. ಸುಂದರ ಅಡಚ
ಊರಲ್ಲಿ ನಾನು ನೋಡಿದಿರೋ ಮುಖ ಯಾವುದು ಇಲ್ಲ, ಇದೇ ದೊಸ ಮುಖ. ಮೋಸ್ಟ್ಲಿ ಇವನೇ ದುಡ್ಡು ಹಿಡ್ಕೊ ಬಂದಿರ್ಬೋದ. ಈ ಊರ್ ಜನನೇ ಹೀಗೆ ಸರಿ ಇಲ್ಲ, ಬಾಪ ಹೋಗೋಣ. ನೋಡು ಇವನೇ ಕಣಪ್ಪ ನನ್ನ ಮಗ ಶಿವರುದ್ರ. ಒಂದಿನ ನಮ್ಮ ಮನೆಗೆ ಮುನಿಯಮ್ಮ ಅಂತ ಒಬ್ಬಳು ಹೆಣ್ಮಗಳು ಬಂದ್ಲು. ಅಣ್ಣ ಶಿವರುದ್ರಣ್ಣವ್ರೆ. ಆ ಪಾರ್ವತಿ, ಅಮ್ಮ ಪಾರ್ವತಿ. ಮಾವಯ್ಯ ಬಾಮ್ಮ ಇಲ್ಲಿ. ಏನ್ ಮಾವ? ಶಿವರುದ್ರನ್ ಕೇಳ್ಕೊಂಡು ಯಾರೋ ಬಂದಿದ್ದಾರೆ, ಯಾರು ಅಂತ ನೋಡಮ್ಮ. ಸರಿ ಮಾವ. ರೀ ಏನು? ಏನ್ ಪಾರ್ವತಿ ಕರೆದಿದ್ದು? ಯಾರು ಬಂದಿದ್ದಾರೆ ನೋಡಿ. ಯಾರು? ಬೆಳಬೆಳಗ್ಗೆ ನೋಡ್ಕೊಂಡ್ ಬರ್ತೀನಿ. ಓಹೋ ಮುನಿಯಮ್ಮ, ಏನ್ ಬಂದಿದ್ದು? ಸದಾ ಸಹನಾಮೂರ್ತಿ ಆಗಿದ್ದ ನನ್ನ ಮಗ ಶಿವರುದ್ರ ಆವತ್ತಿನ ದಿನ ಏಕೋ ಏನೋ ಉಗ್ರ ರೂಪ ತಾಳ್ಬಿಟ್ಟಿದ್ದ. ಅದು ಯಾಕೆ ಗೊತ್ತಾ? ಈ ಹಳ್ಳಿಗೋಸ್ಕರ, ಈ ಹಳ್ಳಿ ಜನರಿಗೋಸ್ಕರ. ಡಬ್ಬ ನನ್ನ ಮಕ್ಕಳ, ನೀವೆಲ್ಲ ಬಡವರು, ನೀವೇನಿದ್ರು ನನ್ನಂತ ಶ್ರೀಮಂತನ ಕಾಲ್ ಕೆಳಗೆ ಬಿದ್ದಿರ್ಬೇಕು. ಅದೇ ಕೇಳಿ, ಈ ಜಮೀನು ಶಿವರುದ್ರಪ್ಪನವ್ರ ತಾತಂದು. ಶಿವರುದ್ರಪ್ಪನವರು ನಾವು ಬಡವರು ಅಂತ ದಾನ ಕೊಟ್ಟರೆ ಗೊತ್ತಾ ನಿಮ್ಗೆ? ತಗ್ದು ಮಕ್ಕದ ಮೇಲೆ ಹಾಕ್ಬಿಡ್ತೀನಿ ದರಿದ್ರ ನನ್ ಮಗನೇ. ಯಾವನವ್ ಶಿವರುದ್ರ? ಇದವ್ರ ತಾತಂದು ಒಬ್ಬಂದ ಆಸ್ತಿ ಅಲ್ಲ, ನಮ್ ತಾತಂದು ಇದೆ. ಯಾವನ್ನಾದ್ರೂ ಮಾತಾಡಿದ್ರೆ ಇಲ್ಲೇ ಊತ್ ಹಾಕ್ಬಿಡ್ತೀನಿ. ಏಯ್ ಯಾವನ್ ಬರ್ತಾನೆ ನೋಡೋಣ, ಸ್ಟಾರ್ಟ್ ಮಾಡ್ರ. ಏನ್ರ ನಿಮ್ದು? ಆ ಬಡವರಿಗೋಸ್ಕರ ಕೊಟ್ಟಿರೋ ಜಮೀನಲ್ಲಿ ಏನ್ರ ನಿಮ್ ತಕರಾರು? ಮರ್ಯಾದಿನ ಜಾಗ ಖಾಲಿ ಮಾಡ್ತಾ ಇರ್ಬೇಕು. ಏ ಶಿವರುದ್ರ ನೋಡು, ಈ ವಿಷಯದಲ್ಲಿ ತಲೆ ಹಾಕಕ್ ಬರ್ಬೇಡ. ನಿನ್ನ ಆಮೇಲೆ ಬಂದು ನೋಡ್ಕೊಂತೀನಿ, ನಿನ್ಗೇನ್ ಬೇಕಾ ಕೊಡೋಣ ಹೋಗು. ನಾನು ಏನ್ ಬೇಕಾದ್ರೂ ಕೇಳಿದ್ರೆ ಕೊಡಕ್ಕೆ ನೀನೇ ನನ್ನ ಭಾವನ? ನೋಡೋ ಇನ್ನು 5 ನಿಮಿಷ ಟೈಮ್ ಕೊಡ್ತೀನಿ, ಇಲ್ಲಿರೋದನ್ನೆಲ್ಲ ತಗೊಂಡು ಹೋಗ್ತಾ ಇರ್ಬೇಕು. ಇದನ್ನ ಸಹಿಸ್ಕೊಳಕ್ಕಾಗದೆ ಈ ಜಮೀನು ನಮ್ಗೆ ದಕ್ಕೋದಿಲ್ಲ ಅಂತ ತಿಳ್ಕೊಂಡು MLA ಮತ್ತು ಆನಂದ ಮೂರ್ತಿ ಸುತ್ತಳ್ಳಿಯಲ್ಲಿ ನನ್ನ ತಲೆ ತಗ್ಸಂಗ್ ಮಾಡ್ಬಿಟ್ಟ. ಎಷ್ಟು ಪೊಗರಿ ಇರ್ಬೇಕಾ ನನ್ನ ಮಗನ್ಗೆ? ಒಬ್ಬ MLA ಇದೆ ನನ್ನ ಮರ್ಯಾದೆ ಇಲ್ಲ, ಅವನ್ ಯಾರಿಗೂ ಎದರಲ್ಲ, ಅವನ್ಗೇನಾದ್ರೂ ಮಾಡ್ಲೇಬೇಕು. ಆನಂದ ಮೂರ್ತಿ ನನ್ನ ಮಗನ ಕೊಂದು ಹಾಕ್ಬಿಟ್ರಪ್ಪ. ಆದ್ರೆ ಊರಿನ ಜನಗಳ ಹತ್ರ ಅವರಿಬ್ರು ಹೇಳಿದ್ದೇ ಬೇರೆ. ನಿಮ್ಮೆಲ್ಲರಿಗೂ ಒಳ್ಳೆ ರೀತಿಯಲ್ಲಿ ಭಾಷಣ ಮಾಡ್ಬಿಟ್ಟು ನಂದ 10 ಕೋಟಿ ರೂಪಾಯಿ ತೇಪ್ಕೊಂಡು ಹೊರಟದ. ನಿನ್ನಿಂದ ನಿನ್ ಮಗನಿಂದ ನನ್ ಮನೆ ಹಾಳಾಗೋಯ್ತಲ್ಲಯ್ಯ, ನಮ್ಮ ಹೊಟ್ಟೆ ಉರ್ಸಿದ್ರೆ ನೀನ್ ತಂಡಗಿರ್ತೀಯನಯ್ಯ. ಬಾಯ್ಬಿಟ್ ಮಾತಾಡಯ್ಯ,
ಎಲ್ಲಿ ನಿನ್ ಮಗ? ನಿಮ್ ವಂಶ ನಿರ್ವಂಶ ಆಗಿ. ಇದಪ್ಪ ನಡೆದಿದ್ದು, ವಾರಸ್ದಾರ ಇಲ್ದಾಗೋಯ್ತು. ನನ್ನ ದೊಡ್ಡ ಮಗ ಸೊಸೆ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ಬಿಟ್ಟಿದ್ದಾರೆ. ಅವ್ರ ಮಗಳೇ ಗಣಪ, ಈ ಸುಮ ನನ್ನ ಮಗ ಶಿವರುದ್ರ, ನನ್ನ ಸೊಸೆ, ಈಗ ನನ್ನ ಮೊಮ್ಮಗ, ನನಗಿದ್ದ ಒಬ್ಬನೇ ಒಬ್ಬ ವಾರಸ್ದಾರ, ಅವನು ಸತ್ತೋಗ್ಬಿಟ್ಟ ಕಣಪ್ಪ. ಆ ಮುನಿಯಮ್ಮ ಹೇಳ್ದಾಗೆ ನನ್ನ ವಂಶ ನಿರ್ವಂಶ ಆಗೋಗ್ಬಿಡ್ತು ಕಣಪ್ಪ. ಅದಕ್ಕೆ ಆ ಊರಿನ ಸಹವಾಸವೇ ಬೇಡ ಅಂತ ತೋಟದಲ್ಲಿ ಮನೆ ಕಟ್ಕೊಂಡು ಅಳಿಯಂದ್ರು ಮಕ್ಕಳ ಜೊತೆ ಮೊಮ್ಮಕ್ಕಳ ಜೊತೆ ಇಲ್ಲೇ ಇದ್ದೀನಿ. ಏನ್ ತಾತನಪ್ಪ, ನಮ್ ತಾತನ ಹಳೆ ಸ್ಟೋರಿ ಕೇಳಿ 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 ತಲೆ ಎಲ್ಲ ಕೆಟ್ಟೋಗ್ಬಿಟ್ಟಿದೆ. ಅಯ್ಯೋ, ಏನಪ್ಪ ಇವತ್ತಿನ ನ್ಯೂಸು? ಎಂಟಿಯ ಸೆಕೆಂಡ್ ಸೆಟಪ್ ರಹಸ್ಯ ಬಯಲು. ಇವಳು ಗಂಡ ಚೆನ್ನಾಗಿ ನೋಡ್ಕೊಂಡಿದ್ರೆ ಇವಳು ಯಾಕೆ ಸೆಕೆಂಡ್ ಸೆಟಪ್ ಮಾಡ್ಕೋತಿದ್ಲು? ಅಯ್ಯೋ, 50 crore ಎಸ್ಕೇಪ್! ಯಾ ಪುಣ್ಯಾತ್ಮನಪ್ಪ 50 crore ಎಸ್ಕೇಪ್ ಮಾಡಿದವನು. ಇದೇ ದುಡ್ಡು ನನಗೇನಾದ್ರೂ ಸಿಕ್ಬಿಟ್ಟಿದ್ರೆ ಸಂಗೊಳ್ಳಿ ರಾಯಣ್ಣ ಬಾಹುಬಲಿ ತರ ಸೂಪರ್ ಡೂಪರ್ ಹಿಟ್ ಪಿಕ್ಚರ್ ತೆಗೆದ್ಬಿಡ್ತಾ ಇದ್ದೆ. ಆ ಲಕ್ಕಿ ಫೆಲೋ ಯಾರೋ ಏನೋ. 50 crore ಹೊಡೆದಿದ್ ಲಕ್ಕಿ ಫೆಲೋ ನಾನೇ. ಏಯ್, ಕ್ಯಾಡ್ಬರೈಸ್, ಜೋಕ್ ಮಾಡೋ ಟೈಮ್ ಅಲ್ಲ, ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ, ಸುಮ್ನೆ ಮಾಡು. ಯಾಕೆ ಶಾಕ? 50 crore ನೀನ್ ಎಸ್ಕೇಪ್ ಮಾಡ್ದ? ನನ್ನ ಕಣ್ಣಿಂದ ನೋಡಿ ಧನ್ಯನಾಗ್ಬಿಡ್ತೀನಿ. ಎಲ್ಲಿಟ್ಟಿದ್ಯಾ ತಂದೆ 50 crore? ತೋರ್ಸು. ಸ್ವಲ್ಪ ಇದ್ದು ಹಾಸಿಗೆ ಕೆಳಗೆ ನೋಡು. ಅಲ್ಲೇ ಸಿಗುತ್ತೆ ಹಾಸಿಗೆ ಕೆಳಗೆ ದುಡ್ಡು. ಏಯ್, ಈ ಮನೆಯೊಳಗಿರೋದೆಲ್ಲ ಬರೀ ತಿಗಣೆನೆ. ಹಾಸಿಗೆ ಕೆಳಗಿರೋದು ತಿಗಣೆನೆ. ಈ ಹಾಸಿಗೆ ಕೆಳಗ ಎಲೆ 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 50 crore ಇದ. ಅಯ್ಯೋ ಎಲ್ಲಿ? ಮಂಜ ಮಂಜ ಮಂಜ, ದುಡ್ಡು ದುಡ್ಡು ಅಂತ ಇದನ್ನು ದುಡ್ಡು ನೋಡಿ ಮೂರ್ಛೆ ಹೋಗ್ಬಿಟ್ಟ ಮುಟ್ಟಾಳ. ಎದಳ ಎಲ್ಲಿದ್ದೀನಿ ನಾನು? ಏಯ್, ನೀನ್ 50 crore ಎಸ್ಕೇಪ್ ಮಾಡಿದ್ದು ತಾತನ್ಗೂ ಹೇಳ್ತೀನಿ, ಪೊಲೀಸ್ಗೂ ಹೇಳ್ತೀನಿ. 50 crore ಹೊಡೆದ ಚಾಣಾಕ್ಷ ನಾನೇ. ಐಡಿಯಾ ಕೊಟ್ಟಿದ್ದು ನೀನೇ ಅಂತ ಪೊಲೀಸ್ ಅವ್ರಿಗೆ ತಿಳಿಸಿದ್ರೆ ಹೇಗಿರುತ್ತೆ ಕಂದ? ನಾನಾ ಹೇಳ್ಕೊಟ್ಟಿದ್ದು? ಅಯ್ಯೋ ಹೊಡಿಬೇಡಿ ಸರ್, ನಮ್ಮ ತಾಯಿಡೆಗೂ ನಾನಲ್ಲ ಸರ್, ಐಡಿಯಾ ನಾನು ಕೊಟ್ಟೇ ಇಲ್ಲ ಸರ್. ನೀನ್ ಬರೀ ಕ್ಯಾಡ್ಬರಿ ಬಾಯ್ ಅಲ್ಲ, ಕಂತ್ರಿ ಬಾಯಿ. ನಿನ್ ಸರ್ವಾಂಗಗಳಿಗೂ ನನ್ ಸಾಷ್ಟಾಂಗ ನಮಸ್ಕಾರ. ನಿನ್ ಸವಾಸನೆ ಬೇಡ. ಅಯ್ಯೋ ಯಾಕಪ್ಪ ದುಡ್ಡು? ಚಂದ್ರು, ನೀನ್ ಹುಡುಕ್ತಿದ್ ನನ್ ಮಗ ಇವ್ರೆ ತಾನೆ? ಎಲ್ಲಿ? ಹಾಕ್ಬಿಡ್ತಾನೆ. ನಾನು ಇಷ್ಟು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ, ಬಟ್ ಸೈಲೆಂಟ್. ವೈಲೆಂಟ್ ಆದ್ರೆ ನಮ್ಮೆಲ್ರಿಗೂ ಹೊಗೆನೆ. ನನ್ನ ಮಗನ ಮೇಲೆ ಹೊಗೆ ಹಾಸೋದಿಂತ ಮುಂಚೆನೆ ನಮ್ಮ ಮೂರ್ತಣ್ಣಿಗಳಿ ಚಟ್ಟಿ ಕೇರಿಸ್ತೀನಿ. ನಮ್ಮ ಮೂರ್ತಣ್ಣ ಮುಂದೆ ಅಂತ ಜಗಜ್ಜಟ್ಟಿ ಬಂದ್ರು ಚಟ್ಟಿ ಕೇರೋ ಗ್ಯಾರಂಟಿ. ಅವನಂತರ ರಾಕ್ಷಸ ಇದ್ದಂಗೆ. ನಿಮ್ಮ ಅಣ್ಣ ರಾಕ್ಷಸ ಆದ್ರೆ ಆ ಸೂರ್ಯ ಬ್ರಹ್ಮ ರಾಕ್ಷಸ. ಎಲ್ರು ಸಂಹಾರ ಮಾಡ್ಬಿಡ್ತಾನೆ. ಹುಷಾರ್, ಸಂಹಾರ ಮಾಡಿಸ್ಕೊಳಕ್ಕೆ ನಾವೇನ್ ಗುರಿನ ಕೋಳಿನ. ಈ ದರಿದ್ರ ಲೇ ಡಬ್ಬ, ನನ್ ಮಗನೇ ನೀನ್ ಕೇಸ್ ಎಲ್ಲ ಎಗ್ರಿಸಿದಿ, ಅಲ್ಲೇನ್ ಮಾಡ್ತಾ ಇದ್ಯಾ? ಬರತ್ತಾನೆ ಅಣ್ಣ ಒಂದ್ ಚಿಕ್ಕ ಸೆಟ್ಲ್ಮೆಂಟ್ ಅಣ್ಣ. ಈಗೇನು ಕೈ ತೆಗಿಬೇಕಾ, ಕಾಲ್ ತೆಗಿಬೇಕಾ, ಪೂರ್ತಿ ತೆಗಿಬೇಕಾ? ಎತ್ತ ಕಮರ ಅವನ್ನ ಅಣ್ಣ. ನೆಕ್ಸ್ಟ್ ಮಂತ್ ಬರುವಾಗ ಅವ್ರನ್ನ ಜೊತೆಲ್ಲೇ ಕರ್ಕೊಂಡ್ ಬರ್ತೀರಣ್ಣ. ಹ್ಮ್, ರೆಡಿ ರಾ. ಎಸ್ ಬಾಸ್. ಏ ಇಳಿರ ಕೆಳಗೆ. ಬಾಸ್ ಹೇಳಿ ಬಾಸ್. ಅಲ್ಲಿ ಕೂತಿದ್ದಾನಲ್ಲ ಪೆಕರ್ ನನ್ನ ಮಗ. ಆ ನನ್ನ ಮಗ ಇದುವರೆಗೂ ಅಸ್ಲೂ ಕೊಟ್ಟಿಲ್ಲ, ಬಡ್ಡಿನೂ ಕೊಟ್ಟಿಲ್ಲ. ಆ ನನ್ನ ಮಗನ ಹತ್ರ ವಸೂಲು ಮಾಡಿ. ಆಯ್ತು ಬಾಸ್, ನಾನು ಮನೆ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸರಿ ಬಾಸ್. ಎಲ್ಲೋ ದುಡ್ಡು ತಗೊಂಡಲ್ಲ ಕೈಲಿ.
ಲೇಯ್ ಎತ್ತೋ ಲೇಯ್ ಸಾಕ್ ಕೆರ್ಕೊಂಡಿದ್ದು ತಗಿಯೋ ತಡಿ ಅಣ್ಣ ಕೊಟ್ಟೆ ಎಣಸ್ಕಣ ಅಸಲಾಯ್ತು ಬಡ್ಡಿ ಅಲ್ಲೋ ಬಡ್ಡಿ ಸೇರಿಸಿ ಅಣ್ಣ ಕೊಟ್ಟಿರೋದು ಲೋ ಮಗನೆ ಅದು ಮೂರ್ ತಣ್ಣ ಕೊಟ್ಟಿದ್ ದುಡ್ಡಾಯ್ತು ಆರು ತಿಂಗಳಿಂದ ನಿನ್ನ ಹುಡ್ಕೊಂಡು ಹೊಲ ಗದ್ದೆ ಅಂತ ಓಡಾಡದ್ವಲ್ಲ ಅದಕ್ಕೆ 10,000 ಮಡ್ಗೋ ಹೋಗ್ತೀವಿ ಭದ್ರಣ್ಣ ನನ್ನ ಮಗನ ಓದಿಸ್ಬೇಕು ಅಂತ 1 ರೂಪಾಯಿನೂ ಕೂಡಿಯಾಗಿಟ್ಟಿದ್ದೆ ಆ ದುಡ್ಡಣ ನಿಮಗೆ ಕೊಟ್ಟಿರೋದು ನೀವು ನನ್ನನ್ನು ಒಡಿಸಾಯಿಸಿದ್ರು ನನ್ನ ಹತ್ರ 1 ರೂಪಾಯಿನೂ ಇಲ್ಲ ಲೋ ಮಗನೆ ನಿನ್ನ ಪ್ರಾಣ ತಗೊಂಡು ನಮ್ಗೇನ್ ಲಾಗ್ಬೇಕು ಒಂದ್ ಕೆಲಸ ಮಾಡು ತಗೋ ನಿನ್ನ ಆಸ್ತಿನ ಬರ್ಕೊಡು ಹೋಯ್ತಾ ಇರ್ತೀವಿ ಏನು ಅಂತ ಮಾತಾಡ್ತಿದ್ದೀರಿ ಇಬ್ರು ಕೇಳಿಸ್ಕೊಳ್ಳಿ ನನ್ನ ಪ್ರಾಣ ಹೋದ್ರು ಪರವಾಗಿಲ್ಲ ಈ ಊರು ಜನರ ಆಸ್ತಿನ ಬೇರೆಯವ್ರ ಪಾಲಾಗಕ್ಕೆ ನಾನು ಬಿಡೋದಿಲ್ಲ ಲೇ ನೀನ್ ಯಾವನ ಅದನ್ನ ಕೇಳೋದಕ್ಕೆ ಎತ್ತ ಸೈಡ್ಗೆ ಯಾರ ಜುಟ್ಟು ಹುಡುಗನ ಕರ್ಕೊಂಬಂದು ಬೇಡ ಅಂತೆ ಲೇ ಇದೇನ್ ನಿಮ್ಮೂರೇನೋ ನೀನ್ ಬಂದಿರೋದು ಈ ಮುತ್ಕುನ್ ಮನೇಲಿ 2 ದಿನ ಇದ್ದು ಉಂಡ್ಕೊಂಡು ಹೋಗಕ್ಕೆ ನಮ್ಮೂರಿನ ಉಸಾಬರಿ ನಿನ್ಗೆ ಹಾಕಲು ಇನ್ ನೀನು ನಮ್ಮ ಹುಡುಗರಿಗೆ ಇವನ್ ಕೈಲಿ ಓಡಿಸ್ಬಿಟ್ಟ ಅದಕ್ಕೆ ಪನಿಷ್ಮೆಂಟ್ ಇದೆ ಈ ಊರಿನ ಜನ ಅಂದ್ರೆ ನಿಂಗೆ ಬಹಳ ಪ್ರೀತಿ ಅಲ್ವಾ 1 ವಾರ ಟೈಮ್ ಕೊಡ್ತೀನಿ ಅಷ್ಟ್ರಲ್ಲಿ ಎಲ್ಲಾರು ಬಡ್ಡಿ ದುಡ್ಡು ನೀನ್ ಕೊಡ್ಬೇಕು ಇಲ್ಲಾಂದ್ರೆ ಇಡೀ ಊರ್ನೇ ಸ್ಮಶಾನ ಮಾಡ್ಬಿಡ್ತೀನಿ ನನ್ ಬಗ್ಗೆ ಗೊತ್ತು ತಾನೆ ಬುದ್ಧಿಯಾರ ನಾವ್ ಅವನ ಹತ್ರ ಬಡ್ಡಿಗೆ ಸಾಲ ತಗೊಂಡ್ಬಂದು ಜಮೀನು ಮನೆ ಮಾಟ ಎಲ್ಲ ಮಾರ್ಕೊಳ್ಳೋ ಪರಿಸ್ಥಿತಿ ಬಂದು ನಾವ್ ಊರ್ ಬಿಡಂಗ ಆಗದೆ ನೀವೇ ಏನಾರ ಮಾಡಿ ನಮ್ಮನ್ನ ಊರ್ ಬಿಡ್ದಂಗೆ ಕಾಪಾಡ್ಬೇಕು ನಿಮ್ ಮನೆ ಮಠ ಕಳ್ಕೊಳ್ಳೋದಕ್ಕೆ ನಾನ್ ಬಿಡೋದಿಲ್ಲ ನನ್ ಜಮೀನು ಮನೆ ಇದ್ರ ಆಸ್ತಿ ಪತ್ರಗಳನ್ನೆಲ್ಲ ಬ್ಯಾಂಕ್ ಅಲ್ಲಿ ಇಟ್ಟು ನಿಮ್ ಸಾಲಗಳನ್ನ ತೀರ್ಸೋದಕ್ಕೆ ನಾನ್ ಪ್ರಯತ್ನ ಪಡ್ತೀನಿ ನೀವೆಲ್ಲ ಧೈರ್ಯವಾಗಿರಿ ಸೂರ್ಯ ಎಲ್ಲಿ ಹೋದ ಅಪ್ಪಾಜಿ ನಿಮ್ಗೆ ಅಂತ ಇದ್ದಿದ್ದೀನಲ್ಲ ಕಳ್ಕೊಂಡಿದ್ರ ಕೊನೆಗಾಲದಲ್ಲಿರೋದು ಅದೊಂದ್ ಮನೆ ಒಂದಿಷ್ಟು ಜಮೀನು ಅದನ್ನು ಕಳ್ಕೊಂಡ್ರೆ ಹೇಗೆ ಅಪ್ಪಾಜಿ ಹಂಗೂ ಇಲ್ಲ ಹಿಂಗೂ ಇಲ್ಲಪ್ಪ ಇವರೇ ನನ್ನ ಜೀವ ಇವರೇ ನನ್ನ ಆಸ್ತಿ ಇದಕ್ಕಿಂತ ಪುಣ್ಯ ಇನ್ನೇನು ಬೇಕಪ್ಪ ಕೇಳಿದ್ರ ನಮ್ಮ ಅಪ್ಪಾಜಿ ಮಾತನ್ನ ನಿಮಗ್ ಕಷ್ಟ ಅಂತ ಅವ್ರ ಹತ್ರ ಇರೋ ಆಸ್ತಿನೆಲ್ಲ ಮಾರ್ಕ್ ಹೋಗ್ತಿದಾರೆ ಈ ಕರುಣಾಮಯಿ ಕನ್ಸನ್ನ ನನಸು ಮಾಡೋಕೆ ನಾನು ರೆಡಿ ಇದ್ದೀನಿ ನನ್ನ ನಿಮ್ಮ ಅಣ್ಣ ತಮ್ಮನೋ ಬಂಧು ಬಳಗನೋ ನಿಮ್ಮ ಮನೆ ಮಗ ಅನ್ಕೊಂಡು ದಯವಿಟ್ಟು ಈ ಚಿಕ್ಕ ಕಾಣಿಕೆನ ಸ್ವೀಕರಿಸಿ ನಾವೆಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ಈ ಹಳ್ಳಿನ ಉದ್ಧಾರ ಮಾಡೋಣ ಆಗ್ಲಿ ಸೂರ್ಯಪ್ಪ ಸಿಟಿನಲ್ಲಿರೋ ನಿಮ್ಮ ಮಕ್ಕಳನ್ನೆಲ್ಲ ಹಳ್ಳಿಗೆ ಬರಕ್ಕೆ ಹೇಳಿ ಹಳ್ಳಿಯಿಂದನೇ ಡಿಲ್ಲಿ ಅಂತ ತೋರಿಸೋಣ ಅಯ್ಯೋ ಗೋಪಾಲ ಕೃಷ್ಣ ಸಖತ್ತಾಗಿದೆ ಕಣ ಹೀರೋ ಮಿಂಚಿಸ್ಬಿಡ್ತೀನಿ ನೀನು ಬಾಯ್ಲಿ ಕೇಳ್ಕೊತ್ಕೊಳ ಅಲ್ಲಿರೋ ಜಮೀನು ನಿಮ್ಮಪ್ಪ ಅಲ್ವಾ ನಿಮ್ಮಪ್ಪಂದಲ್ವಾ ಏ ಐ ಹೇಳ ಹೀರೋ ಆಗೋ ಮಕ್ಕ ಏನೋ ನಿಂದು ಈ ನನ್ನ ಮಗ ನನಗೆ ಡೈರೆಕ್ಷನ್ ಮಾಡೋ ಹೋಗ್ತಿದೆ ಅಂತ ಮಕ್ಕಕ್ಕೆ ಹೋಗಿತ್ತಾನಲ್ಲ ಇವ್ನು ನೋಡಿದ್ರೆ ಸೂರ್ಯ ನನ್ನ ಡೆವಲಪ್ಮೆಂಟ್ ಮಾಡು ಅಂದ್ರೆ ಹಳ್ಳಿಯವ್ರಿಗೆ ಡೆವಲಪ್ಮೆಂಟ್ ಮಾಡಕ್ ಹೋಗಿದ್ದಾನೆ ಏಯ್ ಮಗನೇ ಬರೋ ಇವತ್ತಿದೆ ನಿನಗೆ ಗ್ರಾಚಾರ ಬರ್ತಾವನೆ ಡಬ್ಬ ನನ್ನ ಮಗ ಬರೋ ಇದೆ ಇವತ್ತು ನಿನಗೆ ಗ್ರಾಚಾರ ನಮಸ್ಕಾರ ನಮಸ್ಕಾರ ಡೆವಲಪ್ಮೆಂಟ್ ಆಫೀಸರೇ ಬನ್ನಿ 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 ಹೇಳಿರಿ ಕೆಳಗೆ ದುಡ್ಡೆಲ್ಲ ಖಾಲಿ ಮಾಡ್ಕೊಂಬಂದ್ಬಿಟ್ರ ನಮಸ್ಕಾರ ಡೈರೆಕ್ಷನ್ ಮಾಡೋರ್ಗೆ ಡೆವಲಪ್ಮೆಂಟ್ ಮಾಡು ಅಂದ್ರೆ ಹಳ್ಳಿಯವ್ರಿಗೆಲ್ಲ ಡೆವಲಪ್ಮೆಂಟ್ ಮಾಡ್ಬಿಟ್ಟಿದಿರಲ್ಲ ನಿನ್ನ ನಂಬ್ಕೊಂಡ್ ಬಂದಿರೋನು ನನ್ನ ಕತ್ತಿ ಏನು ಬಾ ಮಂಜ ನೀತ್ರ ಸ್ವಲ್ಪ ಮಾತಾಡ್ಬೇಕಿತ್ತು ಬಾ ದೇವ್ರೇ ಕಾಪಾಡ್ಬೇಕು ಏ ಎತ್ತ ಕೈನಾ ಏನ್ ತಾವು ದೊಡ್ಡ ವೆಂಕಿಯವ್ರ ರಿಲೇಷನ್
ಯಾವ ಅಂಕಿನಪ್ಪ? ತಿರುಪತಿ ವೆಂಕಟೇಶ್ವರ. ಏನ್ ಅವ್ರ ಸಾಲ ತೀರ್ಸಕ್ ಬಂದಿರೋ ದೇವ್ರ ತಾವು. ನನ್ನ ಫಿಲಂಗೆ ಪ್ರೊಡ್ಯೂಸ್ ಮಾಡ್ತೀನಂತ ಹೇಳಿ ಊರವ್ರಿಗೆಲ್ಲ ಪ್ರೊಡ್ಯೂಸ್ ಮಾಡಿ ಬಂದಿದ್ಯಾ? ನೋಡ್ ಮಂಜ, ನಮ್ಮ ತಂದೆಯವರು ಇವ್ರಿಗೋಸ್ಕರ ಪ್ರಾಣ ಬಿಟ್ಟರು ಅಂತ ಗೊತ್ತಾದ ತಕ್ಷಣ ಮನ್ಸಿಗೆ ಭಾಳ ನೋವಾಯ್ತು. ಆಗಲೇ ಡಿಸೈಡ್ ಮಾಡಿದೆ, ಈ ದುಡ್ಡನ್ನ ಇಟ್ಕೊಂಡು ನನ್ನ ಕನಸು ನನಸು ಮಾಡೋದಕ್ಕಿಂತ ನಮ್ಮ ತಂದೆಯವ್ರ ಕನಸು ನನಸು ಮಾಡಿದ್ರೆ ಅವ್ರ ಆತ್ಮಶಾಂತಿ ಸಿಗುತ್ತೆ, ಅದ್ರ ಜೊತೆಗೆ ಇವ್ರ ಜನಕ್ಕೆಲ್ಲ ಒಳ್ಳೇದಾಗುತ್ತೆ. ಸೂರ್ಯ, ನಿನ್ನ ಬಗ್ಗೆ ನಾನು ತಪ್ಪು ತಿಳ್ಕೊಂಡಿದ್ದೆ ಕಣೋ. ನಿಮ್ಮ ತಂದೆಯವ್ರ ಕನಸು ನನಸು ಮಾಡಬೇಕು ಅನ್ಕೊಂಡಿದ್ಯಲ್ಲ, ನನ್ನ ಡೈರೆಕ್ಷನ್ ಮನೆ ಹಾಳಾಗಿ ಹೋದ್ರೂ ಪರವಾಗಿಲ್ಲ, ನಿನ್ನ ಕನಸನ್ನ ನನಸು ಮಾಡೋಕ್ಕೆ ನಾನು ಸಾಯೋವರೆಗೂ ನಿನಗೆ ಸಾಥ್ ಕೊಡ್ತೀನಿ ಕಣೋ, ನಂಬು ನನ್ನ. ಥ್ಯಾಂಕ್ ಯು ಮಗ, ಥ್ಯಾಂಕ್ ಯು. ನಿನ್ನ ಗ್ರೇಟ್ ಕಣೋ ಸೂರ್ಯ, ನಿನ್ನ ಗ್ರೇಟ್. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತಾನೆ. ಯಾರೋ ಹಿಂದೆಗಡೆ ಗಾಡಿಯಲ್ಲಿ ಫಾಲೋ ಮಾಡ್ತಾ ಇದೆ ಕಣೋ. ಏಡಿ ಗೇಡಿ ಇರ್ಬೇಕು ನೋಡು. ಸುಮ್ಮನೆ ಎದುರ್ಕೊಬೇಡ, ಕೂತ್ಕೊಳ. ಯಾಕೆ ಇಲ್ಲಿಗೆ ಬಂದೆ? ಏನೇ, ಫ್ರೆಂಡು ಮನೆಗೆ ಬಂದ್ರೆ ಈ ರೀತಿ ರಿಸೀವ್ ಮಾಡ್ಕೊಳ್ಳೋದು? ಸರಿ ಸರಿ, ಓಕೆ ಓಕೆ. ಹೀ ಸೂರ್ಯ, ಐ ನೋ. ಹಾಯ್ ಸೂರ್ಯ, ದಿಸ್ ಇಸ್ ಪ್ರಿಯಾ. ಹಾಯ್ ಪ್ರಿಯಾ, ಲುಕಿಂಗ್ ರಿಯಲಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್, ದಟ್ಸ್ ಸೋ ಸ್ವೀಟ್ ಆಫ್ ಯು. ಎಲ್ಲೋ ಬ್ಯಾಡ್ಗಿ ಮೆಣಸಿನಕಾಯಿ ಸುಟ್ಟಿ ಸ್ಮೆಲ್ ಬರ್ತಾ ಇದೆ. ಸೂರ್ಯ ಸೂರ್ಯ, ಒಂದೇ ಒಂದು ಸೆಲ್ಫಿ. ಅದೇ ಕಷ್ಟ ದೂರ ನಿಂತಿದ್ಯಾ? ಸ್ವಲ್ಪ ಹತ್ರನೇ ನಿಂತ್ಕೋ. ದಕ್ಷಿಣ ದಿಕ್ಕಿನ ರಾಜ್ಕುಮಾರ ಉತ್ತರ ದಿಕ್ಕಕ್ಕೆ ಹೋಗ್ಬಿಟ್ಟ. ಥ್ಯಾಂಕ್ ಯು ಸೋ ಮಚ್. ಓ ಮೈ ಗಾಡ್. ಹೇ ಸುಮಾ, ಏನಿದ್ದಾನೆ, ಏನ್ ಹೈಟು, ಏನ್ ಕಲರು, ಅಪ್ಪ ನನಗಂತೂ ನೋಡ್ತಾ ಹುಚ್ಚಿಡಿತಿದೆ ಕಣೆ. ಅದ್ ಸರಿ, ನಿನಗೂ ಅವನಿಗೂ ಏನಾದ್ರೂ? ಇಲ್ಲ ಇಲ್ಲ, ಅವ್ನ್ ಏನಾದ್ರೂ ಎಸ್ ಅಂದ್ರೆ ಮದ್ವೆಕ್ ಮುಂಚೆನೆ ಕಳ್ಕೊಳಕ್ ನಾನ್ ರೆಡಿ. ನಾಚಿಕೆ ಆಗಲ್ವೇನೆ ನಿಂಗೆ? ಅವನು ಆಲ್ರೆಡಿ ನನ್ನ ಹಾರ್ಟಲ್ಲಿ ಗಿಟಾರ್ ಬಾರಿಸ್ತಾ ಇದ್ದಾನೆ ಕಣೆ. ಗಿಟಾರು ನುಡಿಸುತ್ತಾಳೆ, ಕಣ್ಣಲ್ಲೇ ಪಿಕ್ಚರು ತೋರಿಸ್ತಾಳೆ. ಅದಲ್ಲೇ ಗಿಟಾರು ನುಡಿಸುತ್ತಾಳೆ, ಕಣ್ಣಲ್ಲೇ ಪಿಕ್ಚರು ತೋರಿಸ್ತಾಳೆ. ನಿನ್ ಕಣ್ಣ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ಬಿಟ್ಟೆ, ಲವನ್ನು ಕಾಲೇಜಲ್ಲಿ ಲೆಕ್ಚರ್ ಆಗ್ಬಿಟ್ಟೆ. ನಿನ್ ಕಣ್ಣ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗ್ಬಿಟ್ಟೆ, ಲವನ್ನು ಕಾಲೇಜಲ್ಲಿ ಲೆಕ್ಚರ್ ಆಗ್ಬಿಟ್ಟೆ. ಗ್ಲೋಬಲಿ ಗಾನಾರೆ, ಹ್ಯಾಪಿ ಹ್ಯಾಪಿ ಮ್ಯಾನ್ ನೋ 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 ನೋ. ಲೈಫಲಿ ಗಾನಾರೆ, ಹ್ಯಾಪಿ ಹ್ಯಾಪಿ ಕ್ವೀನ್. ನನ್ನ ರೇಂಜಿಗೆ, ನನ್ನ ಸ್ಟೈಲ್ಗೆ ನಿನ್ನ ಗಿಟಾರು ನಡೆಯಲ್ಲ. ಲೈಫಲ್ಲಿ ರಿಸ್ಕು ಇಲ್ಲವಾದರೆ ಬಯಸಿದ್ದೇನು ಸಿಕ್ಕಲ್ಲ. ನನ್ನಂತ ಹುಡುಗಿನ ಬೀಳ್ಸ್ಕೊಳ್ಳೋದು ಗಿಟಾರ್ ಬಾರ್ಸಷ್ಟು ಈಸಿ ನಾ ಗುರು. ಪಾಪ ಟ್ರೈ ಮಾಡು, ಟ್ರೈ ಅಲ್ಲ. 5 ಸ್ಟಾರ್ ರೇಟಿಂಗ್, ನನ್ ಬ್ಯೂಟಿ ಬೀಟಿಂಗ್. ಯು ನಾಟ್ ಲೈಯಿಂಗ್, ನೌ ಐ ಆಮ್ ಫ್ಲೈಯಿಂಗ್. ನನಗಾಗಿ ಸಿಕ್ಕ ಹೊಸ ನೋಟು ನೀನು, ಸೇಫ್ ಆಗಿಡುವೆ ಬ್ಯಾನ್ ಆದರೂನು. ಕೃಷ್ಣ ಮುಕುಂದ ರಾಧೆ ಗೋವಿಂದ.
ಛೋಡೆಂಗೆ ಹಂಬರ್ಣ ಅಭಿ ಹತ್ತುಂ ಕೊಡರ್ಣ. ನಾಚಿಕೆ ಇಲ್ವಾ ನಿಂಗೆ? ಸುಮ್ನೆ ಹಿಂದಿಲೂ ಬಯಸ್ಕೋಬೇಡ, ಹೋಗಲೆ. ನಿನ್ನೆ ರೋಮಿಂಗು ಮಾಡ್ತೀನಿ ಡಾರ್ಲಿಂಗು, ನನ್ ಫೇಸ್ ಚಾರ್ಮಿಂಗು, ನಿನ್ನಿಂದ ಪಿಚ್ಚಿಂಗು ಸ್ಟಾರ್ಟ್ ಆಗೋಕೆ ಈ ನನ್ನ ದಿಲ್ಲು, ನೀನೇ ಬರಬೇಕು ಹಾಕೋಕೆ ಶೆಲ್ಲು. ಗಿಟಾರು ನುಡಿಸುತ್ತಾಳೆ, ಕಣ್ಣಲ್ಲೇ ಪಿಕ್ಚರ್ಸು ತೋರಿಸ್ತಾಳೆ, ಹಾಟಲ್ಲಿ ಗಿಟಾರು ನುಡಿಸುತ್ತಾರೆ, ಕಣ್ಣಲ್ಲಿ ಪಿಕ್ಚರ್ ತೋರಿಸ್ತಾರೆ. ಅಲ್ಲ, ಶಿವನ್ ಪೂಜೆಯಲ್ಲಿ ಕರಡಿ ಬಿಡಬಾರ್ದು ಅಂತಾರೆ, ನೀನ್ ಯಾಕೆ ಅವರಿಬ್ರು ಪೂಜೆ ಒಳಗೆ ಕರಡಿ ತರ ಹೋಗ್ತಾ ಇದ್ಯಾ? ನನ್ನ ಕರಡಿ ಅಯ್ಯೋ, ನಾನ್ ಸನ್ಸ್ ಗಿನ್ ಸನ್ಸ್ ಏನಿಲ್ಲ, ನಿಮ್ ಮನ್ಸಲ್ಲಿ ಗಿಟಾರ್ ಬರ್ಸ್ತಾ ಇದೆಯಲ್ವಾ, ಆತರ ಇವಳು ನನಗೆ ತಬಲಾ ಬರ್ಸ್ತಾ ಇದ್ದಾಳೆ ಅಷ್ಟೇ. ವಾಟ್ ಗೀಟು ಅಂತ ಡಿಲೀಟ್ ಮಾಡಿದ್ರೆ ನಿನ್ನ ಅಜ್ಜಿ. ಕೂಲ್ ಬೇಬಿ ಕೂಲ್, ಕೂಲು ಇಲ್ಲ ಸ್ಟೂಲು ಇಲ್ಲ ಕಳ್ಸ್ಕೋತಾರೆ. ಸೂರ್ಯ ಸಿಯಾ ಬಾಯ್ ಬಾಯ್ ಪ್ರಿಯಾ. ಏಯ್ ಹೋಗಲೇ, ತಾಟ್ ಗಿತ್ತಿ ಇವಳನ್ ಇವಳೆ ಅತಿ ಲೋಕದ ಸುಂದ್ರಿ ಅನ್ಕೊಂಡ್ಬಿಟ್ಟಿದ್ದಾಳ? ನಾನ್ ಸ್ವಲ್ಪ ಯಾಮಾರಿದ್ರೆ ನನ್ ಕೈ ಚೊಂಬೆ. ಸುಮಾ ಥಿಂಕ್ ಡಿಫ್ರೆಂಟ್ಲಿ, ನನ್ ಅವಳಿಗಿಂತ ಏನ್ ಕಡಿಮೆನಾ? ಹೀಗ್ ಮಾಡಿದ್ರೆ ಸೂರ್ಯ ಒಪ್ಕೋಬೋದಾ? ವಾವ್ ಸೂಪರ್, ಸೂರ್ಯ ಐ ಲವ್ ಯು. ಅಯ್ಯೋ ದೇವ್ರೆ, ಇವನ್ ಈ ತರ ಮಾಡಿದ್ರು ಒಪ್ಪಲ್ಲ, ಏನಾದ್ರೂ ಒಂದ್ ಒಳ್ಳೆ ಐಡಿಯಾ ಕೊಡಪ್ಪ ಪ್ಲೀಸ್. ಏನ್ ಲವ್? ಹಾ ಲವ್ ಮ್ಯಾಟ್ರೆ. ಸಾರಿ ಸಾರಿ, ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಕೇಳಕ್ಕೆ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಲ್ಯಾಪ್ಟಾಪ್ ಬೇಕಾಗಿತ್ತಾ ನಿಂಗೆ? ಹ್ಞೂ. ಕೊಡಲ್ಲ ಕಣೆ. ಏನ್ ನಿನ್ ಡಬ್ಬ ಲ್ಯಾಪ್ಟಾಪ್ ಯಾವಳಗ್ ಬೇಕೋ, ನಾನೇನಾದ್ರೂ ಮನ್ಸ್ ಮಾಡಿದ್ರೆ ಸಾವಿರ ಲ್ಯಾಪ್ಟಾಪ್ ಬಂದ್ ಬೀಳತ್ತೆ ಗೊತ್ತಾ? ಇಲ್ ಬಂದ್ ಬೀಳತ್ತಾ? ಬಿದ್ದ ತಕ್ಷಣ ಅದನ್ ತಗೊಂಡೋಗಿ ಒಳಗೆ ಇಟ್ಕೋ, ಇಲ್ಲ ಅಂದ್ರೆ ಯಾವನಾದ್ರೂ ಎಸ್ಕೇಪ್ ಮಾಡ್ಬಿಡ್ತಾನೆ. ಏನ್ ನನ್ಗೆ ಕಾಮಿಡಿನಾ? ಏನ್ ಹೈಟ್ ಕಲರ್ ಜಾಸ್ತಿ ಇದೆಯಂತ ಕೊಬ್ಬ ನಿನ್ಗೆ? ಒಂದ್ ಬಿಟ್ಟ ಅಂದ್ರೆ ನೋಡು, ಜಾಸ್ತಿ ಮಾತಾಡ್ತಾಳೆ. ಹೋಗೆ. ಹಲೋ ಹಲೋ, ಯಾರು ಬೇಕಿತ್ತು? ಸೂರ್ಯನ್ ಕೊಡಿ. ಸೂರ್ಯ ನಿನಗೆ ಫೋನ್. ಹಲೋ ಹಲೋ ಪಾರ್ಟ್ನರ್. ಇಷ್ಟೊಂದು ಸೈಲೆಂಟ್ ಆಗಿರೋದು ಆರೋಗ್ಯಕ್ಕೆ ಒಳ್ಳೇದಲ್ಲ, ಏನಾದ್ರೂ ಮಾತಾಡು ಪಾರ್ಟ್ನರ್. ಈ ನಂಬರ್ ನಿನ್ ಯಾರೋ ಕೊಟ್ಟಿದ್ದು? ಈ ಜಗತ್ತಿನ ಬೆಳಗ್ತಿರೋ ಸೂರ್ಯ ಇದ್ದಂಗೆ ನೀನು. ಆ ಸೂರ್ಯನೂ ಕಾಣ್ತಾನೆ, ಈ ಸೂರ್ಯನೂ ಕಾಣ್ತಾನೆ, ಕಾಣ್ಲೇಬೇಕು. ಈ ಭೂಮಿನ ಬೆಳಗ್ತಿರೋ ಆ ಸೂರ್ಯ ಚಂದ್ರ ಸೇರ್ತಾರೋ ಇಲ್ವ ನನಗೆ ಗೊತ್ತಿಲ್ಲ. ಸೂರ್ಯ ಎಂಬ ನಾಮಾಂಕಿತನಾದ ನೀನು, ಚಂದ್ರ ಎಂಬ ನಾಮಾಂಕಿತನಾದ ನಾನು ಸೇರ್ಲೇಬೇಕು, ವಿಧಿ ಇಲ್ಲ. ಮೀಟಿಂಗ್ ಯಾವಾಗ ಫಿಕ್ಸ್ ಮಾಡೋ? ಮೀಟಿಂಗ್ ನನ್ನ ಹತ್ರನೇ ಡಬಲ್ಗೆ ಮಾಡ್ತೀಯನೋ? ಮನುಷ್ಯತ್ವ ಅನ್ನೋದಿದೆಯೇನೋ ನಿನ್ಗೆ ಈಡಿಯಟ್. ಮನುಷ್ಯತ್ವ ಮಾನವೀಯತೆ ಎಲ್ಲ ಮಣ್ಣಂಗಟ್ಟಿ. ಯಾವಾಗ ಕೊಡ್ತೀಯ ನಾನು 50%? ಅಷ್ಟೇಳು. ಹೆಂಗೆ ಸೂಪರ್? ಲೇ ಈಡಿಯಟ್ಗಳ, ಅವ್ನ್ ಯಾರು ಅಂತ ಗೊತ್ತಾಯ್ತೇನ್ರು? ಹುಡುಕ್ರು ಹುಡುಕ್ರು, ಹುಡುಕಿದ್ರೆ ದೇವ್ರ ಸಿಗ್ತಾನೆ ಅಂತದ್ರಲ್ಲಿ ಬೈಸಾನೆ ಪರಮಾತ್ಮ. ಆ ಪರಮಾತ್ಮನ್ ಕಳ್ಕೊಂಡು ಪರದೇಸಿ ತರ ಕೂತಿದ್ದೀನಿ ಕಣ್ರು.
ಕಾದಿದೆ ನಿನ್ಗೆ ಸರ್. ಸಿಕ್ಕಂದೇನ ಅವನು? ನೋ ಸರ್. ಅವನ್ ಯಾವನ್ರಿ? ಅವನೇನು ಹೊಸಮ್ಮ ಬಿನ್ಲಾನನ್ನ ಇಲ್ಲ ವೀರಪ್ಪನ್ನ? ಅಂತ ಕಂತ್ರಿ ಕಜ್ಜಿ ನನ್ನ ಮಕ್ಕಳನ್ನೇ ಹೊಡೆದಾಕಿದ್ದೀರಾ. ಇವನ್ ಯಾವನ್ರಿ ಪುಟುಗಸಿ ಪಂಟ್ರು? ಅವನ್ ಹಿಡ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾಕ್ರಿ ಬೇಕು ಈ ಯೂನಿಫಾರ್ಮು ಈ ಕೆಲಸ? ಮೊದಲು ಬಿಚ್ಚಾಕಿ ನನ್ನ ಮನೆ ಗೇಟ್ ಕಾಯಿ ಹೋಗ್ರಿ. ಶಿವಮೊಗ್ಗ ಶಿಕಾರಿಪುರ ಮೈಸೂರು ಮಂಡ್ಯ ಹುಬ್ಳಿ ಧಾರವಾಡ ಎಲ್ಲಂದ್ರಲ್ಲಿ ಹುಚ್ಚಿನ ಆಯ್ತಾರ ತಿರ್ಪೇಟ್ ಸಂಪಾದಿಸಿರೋ ಕಾಸು ಮುಖ ಏನ್ ನೋಡ್ತೀಯ? 5 ಕೋಟಿ ಕೊಡ್ತೀನಿ. ಆ ನನ್ನ ಮಗನ ಕರ್ಕೊಂಡ್ಬಂದು ನನ್ನ ಹತ್ರ ನಿಲ್ಸು, ಮಿಕ್ಕಿದ್ದನ್ನ ನಾನು ನೋಡ್ಕೋತೀನಿ. ಮತ್ತಿನ್ನೇನು? ಮಂತ್ರಿ ಕೂಲಿ ನಾಲಿ ಮಾಡೋರ್ನು ಬಿಡದ, ಅವ್ರಿವ್ರ ಹತ್ರ ಕೋಟಿ ಕೋಟಿ ರೊಕ್ಕ ಹೊಡೆದ, ಕೋಟೆ ಕಟ್ಕೊಂಡು ಮೆರಿತೇನಲ್ಲಿ ನನ್ನ ಮಗನ. ಇನ್ನೊಂದ್ಸಾರಿ ಫೋನ್ ಮಾಡಿ 5 ಕೋಟಿ ಕೊಡ್ತೀನಿ 10 ಕೋಟಿ ಕೊಡ್ತೀನಿ ಅಂದ್ರೆ ನನ್ನ ಮಗನೇ ಬುಲೆಟ್ ನ ಬಾಯ್ ಗುಳಿಗೆ ತರ ಇಟ್ಟು ಹೋಗ್ತಾ ಇರ್ತೀನಿ. ಹುಷಾರ್ ಸರ್. ಏನ್ರಿ ಆರ್ಟಿಓ ಆಫೀಸರ್ ಹತ್ರ ಹೋದ್ರೆ ಗಾಡಿ ಬಗ್ಗೆ ಏನಾದ್ರು ಕ್ಲೂ ಸಿಗ್ಬೋದ ಸರ್? ಕರೆಕ್ಟ್, ಬನ್ನಿ ಹೋಗೋಣ. ಎಕ್ಸ್ಕ್ಯೂಸ್ ಮೇಡಮ್. ಎಸ್ ಸರ್. 2016 ನಿಂಬೇಕಾಪುರಕ್ಕೆ ಎಷ್ಟು ಕ್ಯಾಂಟರ್ ಗಾಡಿಗಳು ಡೆಲಿವರಿ ಆಯ್ತು ಡೀಟೇಲ್ಸ್ ಬೇಕಾಗಿತ್ತು. ಪ್ಲೀಸ್ ಕಮ್ ದಿಸ್ ಸೈಡ್. ಓಕೆ ಸರ್. ಆತ್ಮಹತ್ಯೆ ಯಾಕಾಯ್ತು? ಇದು ಆತ್ಮಹತ್ಯೆನಾ ಅಥವಾ ಕೊಲೆನಾ, ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಗೊತ್ತಾ? ಗೊತ್ತಿಲ್ಲ ಮೇಡಮ್, ಎಲ್ಲರೂ ನೋಡ್ತಾ ಇದ್ರು, ನಾನು ನೋಡ್ತಾ ಇದ್ದೀನಿ ಮೇಡಮ್. ಸರ್, ಈ ವ್ಯಕ್ತಿಗೆ ಸಂಬಂಧಪಟ್ಟ ಮನೆಯವರೆಲ್ಲ ಎಲ್ಲಿದ್ದಾರೆ ಸರ್? ಅಲ್ಲಿದ್ದಾರೆ ನೋಡಿ ಮೇಡಮ್. ಕ್ಯಾಮ್ರಾಮನ್ ಫಾಲೋ ಮಾಡಿ. ಈ ವ್ಯಕ್ತಿ ನಿಮ್ಗೆ ಏನಾಗ್ಬೇಕು? ಇವನು ನನ್ನ ಮಗನೇ ಕಣವ. ಮೂರ್ತಿಯನ್ನ ಸಾಲ ತಗೊಂಡ್ಬಿಟ್ಟು ಬಡ್ಡಿ ಕಟ್ಟಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಬಿಟ್ಟವನೆ. ಏನ್ ಮಾಡ್ಬೇಕು? ನೀವೇನು ಹೇಳ್ತಿದ್ದೀರಾ? ಒಬ್ರೊಬ್ರು ಒಂದೊಂದ್ ರೀತಿಲಿ ಮಾತಾಡ್ತಿದ್ದಾರೆ. ಕುಡಿತ ಮತ್ತೆ ಜೂಜಾಟಕ್ಕೆ ದಾಸನಾಗಿದ್ದು ಸಾಲಬಾಧೆಯನ್ನು ತಾಳಲಾರದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕ್ಯಾಮ್ರಾಮನ್ ರಮೇಶ್ ಜೊತೆ ದಿವ್ಯಾ. ಹಲೋ, ಇಲ್ಲಿ ರೈತರ ಸಮಸ್ಯೆ ತುಂಬಾನೇ ಇದೆ. ವ್ಯವಸಾಯಕ್ಕೆ ನೀರಿಲ್ಲದೆ ರೈತರು ತುಂಬಾನೇ ಕಷ್ಟ ಪಡ್ತಿದ್ದಾರೆ. ದಯವಿಟ್ಟು ಒಂದ್ ಮಾತು ನಾಪ್ಕ ಇಟ್ಕೊಳ್ಳಿ, ನಾವ್ ತಿನ್ನ ಅನ್ನನು ಈ ರೈತರದ್ದೆ. ದಿನ ದಿನಕ್ಕೆ ರೈತರ ಆತ್ಮಹತ್ಯೆ ಜಾಸ್ತಿನೇ ಆಗ್ತಿದೆ. ಅವ್ರಿಗೆ ಆತ್ಮಸ್ಥೈರ್ಯ ತುಂಬೋ ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡಬೇಕು. ದಯವಿಟ್ಟು ನಾವೆಲ್ಲರೂ ಸೇರಿಕೊಂಡು ಪಬ್ಲಿಕ್ಕಿಗೆ ಹೊಸ ಕೆಲಸ ಮಾಡೋಣ. ನಾವೆಲ್ಲರೂ ಮನ್ಸು ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಎಲ್ಲ ಹಳ್ಳಿಗಳನ್ನು ಉದ್ಧಾರ ಮಾಡ್ಬೋದು. ನಮ್ಮಲ್ಲ ಶಕ್ತಿ ಇದೆ. ಈ ಸಮಸ್ಯೆನ ಸರ್ಕಾರಕ್ಕೂ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಮುಟ್ಸೋಣ. ನಿಮಗೆ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ನಮಗೂ ಒಂದು ಅವಕಾಶ ಸಿಕ್ಕಿದೆ ಈ ರೈತರ ಋಣ ತೀರ್ಸಕ್ಕೆ. ಏನೇ ನಿನ್ ಗಂಡ ನನಗೆ ದುಡ್ಡು ಕೊಡದೆ ನೆಗ್ದು ಬಿದ್ದೋದ? ಹೇಯ್, ಕೆಳಗೆ ಏನು ನೋಡ್ತಾ ಇದ್ಯಾ? ಇಲ್ಲಿ ನೋಡು, ನಾಳೆ ಮನೆ ಪೇಪರು ಜಮೀನ್ ಪೇಪರ್ ತಗೊಂಡು ಮನೆಗೆ ಬಾ. ರಾತ್ರಿಗೆ ಏನಾದ್ರು ವ್ಯವಸ್ಥೆ ಮಾಡ್ಲಾಣ. ಒಂದು ವಿಧವೆ ಮುಂದೆ ನಿಂತವಳೆ, ಅವಳು ಮುಂದೆ ಮಿಡ್ ನೈಟ್ ಮಸಾಲ ಬೇಕಾ ನಿನ್ಗೆ? ಹೋಗ ಹಿಂದೆ. ತಪ್ಪಾಯ್ತಣ. ನೋಡಮ್ಮ, ನಿನ್ ಸಾಲ ಎಲ್ಲ ಮನ್ನಾ ಮಾಡ್ತೀನಿ, ಇನ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತೀನಿ. ಬೆಂಗಳೂರು ಮೈಸೂರು ಹೋಗಿ ಸೆಟ್ಲ್ ಆಗ್ಬಿಡು. ಸರಿ ಹೋಗಮ್ಮ. ಏನ್ ಮಾಡೋದು, ಎಲ್ರು ನನ್ನ ಋಣದಲ್ಲೇ ಸಾಯ್ತಾರೆ. ಸಾಯ್ಲಿ,
ಆದ್ರೆ ಈ ಊರು ನಮ್ದಾಗ್ಬೇಕು. ನಮಸ್ಕಾರ ಸರ್. ಚಿಕ್ಕಣ್ಣಂದ್ರೆ ನೀನಾನ? ಹೌದು ಸರ್. ಅವ ಕುಮಾರ್ ಎಲ್ಲಿ ಸಿಗ್ತಾನ? ಕುಮಾರು ಇಲ್ಲೇ ಎಲ್ಲೋ ಇರ್ತಿದ್ದ ಸರ್, ಆದ್ರೆ ಈ ನಡುವೆ ಎಲ್ಲೂ ಕಾಣಿಸ್ತಾನೆ ಇಲ್ಲ ಸರ್ ಅವನು. ನಮಸ್ಕಾರ ಸೂರ್ಯ. ನಮಸ್ಕಾರ. ಯಾಕೊಂದ್ ಕಿರ್ಚ್ಕೊಂತಿದ್ಯಾ ಹೇಳಿ ಸರ್. ನಿನ್ ಎಲ್ಲೋ ನೋಡಿದಿನಲ್ಲ. ಎಲ್ಲಿ ನಾನ್ ನೋಡ್ತಾ ಇದ್ದೀನಿ ಬಿಟ್ಟ ಅಂದ್ರೆ ಚೆಕ್ ಪೋಸ್ಟ್ನೇ ನೋಡ್ದಂಗಿತ್ತಲ್ಲ. ಇಲ್ಲ ಸರ್, ಎಲ್ಲೂ ಇಲ್ಲ. ಎಲ್ಲೋ ನೋಡಿನು? ಇದೇ ಊರ್ನವ್ರು ಸರ್ ನಾವು. ಎಲ್ಲಿ ನೋಡಿದೆ? ಅವ್ರು ಯಾರೋ ಬೇರೆಯವ್ರು ಇರ್ಬೇಕು ಸರ್. ಸರ್ ಇವ್ರು ನಮ್ಮ ಬುದ್ಧಿ ಶಿವಯ್ಯರವ್ರಲ್ಲ, ಅವ್ರ ಮನೆಯವ್ರು ಸರ್. ಕೇಳಬೇಕಾದ್ರೆ ಹೌದಾ? ಆಯ್ತು. ಲೋ ಪರ್ರಪ್ಪನಗರ ಜೇಲ್ ಗ್ಯಾರಂಟಿ ಕಣೋ, ಮೈ ಮೇಲೆ ಬಟ್ಟೆ, ಸಿಲ್ವರ್ ತಟ್ಟೆ ಫಿಕ್ಸ್. ನೀನು ಆಸೆ ನರ್ವಸ್ತೀನಿ ಬಾ. ಗಾಡಿ ಹಲೋ. ಏಯ್ ಸೂರ್ಯ, ನಾನ್ ಕಣೋ ಚಂದ್ರು. ನನ್ನ 50% ನನಗೆ ಕೊಟ್ಬಿಡು, ಇಲ್ಲ ಅಂದ್ರೆ ನೀನು ನೀನಿರೋ ಊರು ನಿನ್ ಕಣ್ಣೆದುರುಗಡೆನೆ ಸುಟ್ಟೋಗುತ್ತೆ. ನಾನು ನಿನ್ ಕೆಣಕು ಶಮಿಸ್ಬಿಡ್ತೀನಿ, ಆದ್ರೆ ಊರಿನ ತಂಟೆಗೆ ಮಾತ್ರ ಬರ್ಬೇಡ, ಬಂದ್ರೆ ಸುಟ್ಟು ಬೂದಿಯಾಗೋಗ್ತೀಯ. ನನಗೆ ಇವರು ಊರ್ ಜನ ಅಂದ್ರೆ ಪ್ರಾಣ ಕಣಲೇ. ಈ ಊರು ಊರ್ ಜನ ಅಂದ್ರೆ ನಿನಗೆ ಪ್ರಾಣ ಅಲ್ವಾ? ಅವ್ರೆದುರುಗೆ ತೆಗಿತೀನಿ ನೋಡು ನಿನ್ ಪ್ರಾಣ. ಈಗ ಹೊರಟೆ ನೋಡು, ಗೆಟ್ ರೆಡಿ ಟು ಫೇಸ್ ಇಟ್. ಐ ವಿಲ್ ಬಿ ವೇಟಿಂಗ್. ಏನ್ ವಿಷಯ? ಅದೇ ಅಣ್ಣ, ಫೋನ್ ಹೇಳಿದ್ನಲ್ಲ ಚಂದ್ರು ಅಂತ, ಇವನೇ. ನಮಸ್ಕಾರ. ಓಹೋಹೋ, ನೀನೇನ? ಬಾ ಕೂತ್ಕೋ ಕೂತ್ಕೋ. ಮತ್ತೆ ಚೆನ್ನಾಗಿದ್ಯಾ? ಸೂಪರ್ ಆಗಿದ್ದೀನಿ ಅಣ್ಣ. ನೋಡು, ನೀನ್ ಬಂದಿರೋ ಖುಷಿಗೆ ಒಂದು ಒಳ್ಳೆ ನಾಟಿ ಕೋಳಿ ತರಿಸಿದೀನಿ. ಅಣ್ಣ ನಾನು ನಾನ್ ವೆಜ್ ತಿನ್ನಲ್ಲ ಅಣ್ಣ. ಲೇ, ತಿನ್ನೋ ನಾಟಿ ಕೋಳಿ ಅಲ್ಲ, ಅಲ್ಲೋಡು. ನಾಟಿ ಕೋಳಿ ಅಂತಾರೆ ಬಾಯ್ಸ್ ಎಲ್ಲ, ನಾ ಘಾಟಿ ಕೋಳಿ, ನಾ ಘಾಟಿ ಕೋಳಿ ಅಂತಾರೆ ಗರ್ಲ್ಸ್ ಎಲ್ಲ.
ಕೋಳಿ ಅಂತಾರೆ ಬಾಯ್ಸ್ ಎಲ್ಲ, ನಾಟಿ ಕೋಳಿ ನಾಟಿ ಕೋಳಿ ಅಂತಾರ ಅಂಕಲ್ ಎಲ್ಲ. ಹಲೋ ಹಲೋ, ಯಾರು? ನಾವು ಗಜೇಂದ್ರ ಫೈನಾನ್ಸ್ ಇಂದ ಕಾಲ್ ಮಾಡ್ತಾ ಇರೋದು. ಹಾಂ ಹೇಳಿ ಸರ್. ಯಾಕ್ರಿ ಎರಡು ಕಂತು ಕಟ್ಟಿಲ್ಲ? ಓ, ಆ ಹುಡುಗ ಇನ್ನೂ ಕಟ್ಟಿಲ್ವಾ? ಹಾಂ. ನಾನೇ ಬಂದು ಕಟ್ತೀನಿ ಸರ್. ಬೇಡ 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 ಬೇಡ, ನೀವು ಅಡ್ರೆಸ್ ಹೇಳಿ, ನಾನೇ ಬಂದು ಕಲೆಕ್ಟ್ ಮಾಡ್ಕೊತೀನಿ. ಸರ್ ನಿಮಗೆ ಹೆಬ್ಬಾಳ ಗೊತ್ತಿಲ್ಲ, ಆ ಫ್ಲೇವರ್ ರಾಕ್ಲೈನ್ ವೆಂಕಟೇಶ್ವರ್ ಪ್ರೊಡ್ಯೂಸರು, ನೀವೇ ಹೀರೋ ಅಂದ್ರು ಒಪ್ಕೊಂಡ್ಬಿಡ್ತಾರೆ. ನಾನು ರಾಜ್ಕುಮಾರ. ಅಲ್ಲಿ ಬಾವಿ ಕಟ್ಟ ಮೇಲೆ ಕುತ್ಕೊಂಡು ಅವ್ನ ಸೂಸೈಡ್ ಲೆಟರ್ನ ಅವನೇ ಟೈಪ್ ಮಾಡ್ತಾವನೆ. ಸತ್ರು ಸಾಯ್ಬೋದು, ಬೇಗ ಹೋಗು. ಅವ್ನು ರೆಡಿ ಮಾಡ್ತಾ ಇರೋದು ಅವ್ನ ಸೂಸೈಡ್ ಲೆಟರ್ ಅಲ್ಲ, ನಿನ್ ಲೆಟ್ರು. ಅಯ್ಯಯ್ಯೋ, ಇವರಿಬ್ರು ಸೇರ್ಕೊಂಡು ಹಂಗೆ ಮಾಡಿದ್ರು ಮಾಡ್ಬಿಡ್ತಾರೆ, ಫಿಲಮ್ ಡೈರೆಕ್ಷನ್ ಮಾಡೋಕ್ಕೂ ಬಿಡಲ್ಲ. ನನ್ನ ಆಸ್ಕರ್ ಅವಾರ್ಡ್ ಮಿಸ್ಸು. ಸೂರ್ಯ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಏನ್ ಹೇಳು? ತುಂಗಾ ನದಿ ಹತ್ರ ಬರ್ತೀಯಾ? ನಡಿ ಬರ್ತೀನಿ. ಅಣ್ಣ, ಇಷ್ಟು ದಿವಸ ವೇಟ್ ಮಾಡಿದ್ ಸಾಕು, ಇವತ್ತು ಇತ್ಯರ್ಥ ಆಗ್ಲೇಬೇಕು. ಇತ್ಯರ್ಥ ಮಾಡಿದ್ರಾಯ್ತು ಬಿಡಲೆ, ಅವನೇನ್ ದೊಡ್ಡ ಪಂಟಾನ. ಅವ್ನ್ ನೋಡಕ್ಕೆ ಚಾಕ್ಲೇಟ್ ಬೈತಾರ ಇದ್ದಾನೆ ಅನ್ಕೋಬೇಡ, ಅವ್ನ್ ಮಹಾನ್ ಚಾಣಾಕ್ಷ. ಅವ್ನ್ ನಮ್ ಮುಂದೆ ನಿಂತ್ರೆ ನಾನು ನೀನು ಏನು ಇಲ್ಲ. ನೋಡು, ಚಾಕ್ಲೇಟ್ ತಿನ್ನೋನ್ಗೆ ಅಷ್ಟು ಬಿಲ್ಡಪ್ ಕೊಡ್ಬೇಡ, ಫೋನ್ ಮಾಡು, ಮಾತಾಡ್ತೀನಿ. ಏನು ಮಾತಾಡ್ಬೇಕಂತ ಕರ್ದೆ? ಅದು ಹಲೋ ಸೂರ್ಯ, ನಿನ್ಗೆ ಫೋನ್ ತಗೋ. ಹಲೋ, ನಾನ್ ಮೂರ್ತಿ ಮಾತಾಡೋದು. ಯಾವನು ಮೂರ್ತಿ? ಆನಂದ ಮೂರ್ತಿ, ಫೈನಾನ್ಷಿಯಲ್. ನಿನ್ಗೊಬ್ಬ ಪಾರ್ಟ್ನರ್ ಇದ್ನಲ್ಲ, ಈಗ ಅವ್ನು ನನಗೂ ಪಾರ್ಟ್ನರ್. ಬೇಗ ತಗೊಂಬ ಕೋಟಿನ. ಬೇಡ, ಸೂರ್ಯ ಸೈಲೆಂಟ್ ಆಗಿದ್ದಾನಂತ ಕೆಣಕ್ ಬೇಡ. ನಮ್ಮ ಮೂವರು ಸೇರಿದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ. ನಿನ್ ಬರೀ ನನ್ಗೆ ಸಾಥ್ ಕೊಡು, ಈ ಹಳ್ಳಿನ ಪಂಚಾಯತಿ ಲಿಸ್ಟಲ್ಲಿ ಇಲ್ದಿರಂಗ್ ಮಾಡ್ಬಿಡ್ತೀನಿ. ಈ ಊರು ಊರ್ ಜನ ನನ್ನೋರು, ಅವ್ರ ತಂಟೆಗ್ ನೀನೇನಾದ್ರು ಬಂದ್ರೆ ಅಡ್ಡಡ್ಡ ಅಡ್ಡಡ್ಡ ಸಿಲಾಕ್ಬಿಡ್ತೀನಿ. ಏ ಹೀರೋ, ಈ ಡೈಲಾಗ್ ನ ಯಾವ್ದಾದ್ರು ಹುಡುಗಿ ಹತ್ರ ಹೊಡಿ, ನನ್ನ ಹತ್ರ ಬೇಡ. ಅದೇನೋ ಪುಟ್ಗೋಸಿ ವ್ಯವಸಾಯ ಮಾಡಿ ದೇಶನ ಉದ್ಧಾರ ಮಾಡ್ತೀನಂತ ಸಿಟಿಯಿಂದ ನಿಮ್ಮ ಅಣ್ಣ ತಮ್ಮಂದ್ರನ್ನ ಕರೆಸಿದ್ಯಲ್ಲ, ಅವ್ರನ್ನೆಲ್ಲ ಲಾಕ್ ಮಾಡಿದ್ದೀನಿ. ನೀನ್ ಕೃಷ್ಣ ತಾನೆ? ಬಾ, ಬಂದು ನಿಮ್ ಪಾಂಡವರೆಲ್ಲ ಸಂಕಷ್ಟದಲ್ಲಿದ್ದಾರೆ, ಬಂದು ಬಿಡಿಸ್ಕೊಂಡು. ಎಲ್ಲಿಗೆ ಬರ್ಬೇಕು, ಎಷ್ಟೊತ್ತಿಗೆ ಬರ್ಬೇಕು ಹೇಳು, ಅಲ್ಲಿಗೆ ಬರ್ತೀರಿ? ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಷ್ಟೇ. ಅಷ್ಟ್ರಲ್ಲಿ ಬರ್ಲಿಲ್ಲ ಅಂದ್ರೆ ಅರ್ಧ ಅರ್ಧ ನಿಮಿಷಕ್ಕೊಂದೊಂದು ಹೆಣ ಬೀಳ್ತಾ ಇರ್ತದೆ. ಬರ್ಬೇಕು, ಈಗ್ಲೇ ಬಂದೆ ಕಣ. ಏಯ್ ಬರ್ರ. ಐ ಲವ್ ಯು ಸೂರ್ಯ. ಏನಿದೆಲ್ಲ? ಐ ಲವ್ ಯು. ಅರ್ಥ ಮಾಡ್ಕೋ ಸುಮಾ. ಏನು ಅರ್ಥ ಮಾಡ್ಕೊಳ್ಳೋದು? ನಾನೊಬ್ಬ ಕಳ್ಳ. ಅಲ್ಲ, ನೀನು ಒಳ್ಳೆಯವನು. ನನಗೆ ಕೋಪ ಬಂದ್ರೆ ನಾನು ಯಾರ ಮಾತು ಕೇಳಲ್ಲ. ಏನೇ ಆಗ್ಲಿ ನಾನು ಸಹಿಸ್ಕೋತೀನಿ. ನಾನ್ ಯಾರಂತ ನಿನ್ ಗೊತ್ತಿಲ್ಲ, ಅರ್ಥ ಮಾಡ್ಕೋ. ನೀನ್ ಯಾರಾದ್ರೆ ನನ್ಗೇನು? ನೀನ್ ಕಳ್ಳ ಆಗಿದ್ರೆ ಈ ಊರ್ನ, ಈ ಊರಿನ ಜನನ, ನನ್ ಫ್ಯಾಮಿಲಿನ ನಿನ್ ಫ್ಯಾಮಿಲಿ ತರ ಯಾಕ್ ನೋಡ್ಕೊಂಡೆ? ಅದಾಗಲ್ಲ ಸುಮಾ. ಹಾಗೂ ಅಲ್ಲ ಹೀಗೂ ಅಲ್ಲ, ನನಗ್ ನಿನ್ ತರ ಇರಕ್ ಬರಲ್ಲ. ನಾನ್ ಸ್ವಾರ್ಥಿ, ನನಗ್ ನೀನ್ ಬೇಕು, ನಿನ್ ಪ್ರೀತಿ ಬೇಕು. ನಂಗೊಂದ್ ಕೆಲ್ಸ ಬ್ಯಾಲೆನ್ಸ್ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಕಟ್ಕೊಂಡ್ ಸಾಯಿ. ಯಾರ್ ಬೇಕಿತ್ತು? ಕುಮಾರ್ ಅವ್ರು ಇದಾರ? ಏನ್ ವಿಷಯ? ಗಜೇಂದ್ರ ಫೈನಾನ್ಸ್ ಇಂದ ಬಂದಿದಾರ ಅಂತೇಳಿ. ಒಂದ್ ನಿಮಿಷ ಕರಿತೀನಿ, ಒಳಗ್ ಬನ್ನಿ. ರೀ ಏನೇ? ರೀ, ಗಜೇಂದ್ರ ಫೈನಾನ್ಸ್ ಇಂದ ಯಾರೋ ಬಂದಿದಾರ ನೋಡಿ. ಹಾ ಬನ್ನಿ. ಹಲೋ, ನೀನ್ ಹೋಗಿ ಕಾಫಿ ಮಾಡ್ಕೊಂಬಾ, ನಾವು ಮಾತಾಡ್ತಾ ಇರ್ತೀವಿ. ತರ್ತೀನಿ ಸರ್. ಆ ಹುಡುಗ ಎರಡ್ ಕಂತ್ ಕಟ್ಟಿಲ್ವಾ ಸರ್? ಗಾಡಿ ಎಷ್ಟಕ್ಕೆ ಸೇಲ್ ಮಾಡಿದ್ರಿ? ಗಾಡಿ 12 ಲಕ್ಷಕ್ಕೆ ಸೇಲ್ ಮಾಡಿದೆ ಸರ್. 12 ಲಕ್ಷಕ್ಕೆ ಸೇಲ್ ಮಾಡಿದ್ರೆ ಇಂಥ ದೊಡ್ಡ ಬಂಗ್ಲೆಯಲ್ಲಿ ಹೈಫೈ ಲೈಫು ನಡೆಸ್ಬೋದಾ? ರೀ ಸ್ವಾಮಿ, ಅದು ನನ್ನ ಪರ್ಸ್ನಲ್ ವಿಷಯ,
ನಾನು 12 ಲಕ್ಷಕ್ಕೆ ಸೇಲ್ ಮಾಡ್ತೀನೋ 24 ಲಕ್ಷಕ್ಕೆ ಸೇಲ್ ಮಾಡ್ತೀನೋ, ನಿಮಗೆ ಬೇಕಾಗಿರೋದು ಎಡ್ಕಂದು ದುಡ್ಡು, ಅದನ್ನು ತಗೊಂಡು ಹೋಗ್ತಾ ಇರಿ. ನನ್ನ ಮಗನೇ, ಕೋಟಿ ಕೋಟಿ ರೊಕ್ಕ ಹೊಡೆದು ಎರಡು ಕಂತು ರೊಕ್ಕ ಕೊಟ್ಟರೆ ಇಸ್ಕೊಂಡು ಹೋಗಾಕ ನಾನೇನು ಸೀಜಿಂಗ್ ಆಫೀಸರ್ ಅನ್ಕೊಂಡೆ? ಅಲ್ಲಿ ಪೊಲೀಸ್ ಪೊಲೀಸ್ ಆಫೀಸರ್ ಅಬಾ ಇಲ್ಲೇ ರೀ. ಆ ಕೋಟಿ ಕೋಟಿ ದುಡ್ಡು ಏನಾಯ್ತು ಅಂತ ಹೇಳ್ರಿ. ಅವನ್ ಯಾರು, ಅವನ ಅಪ್ಪ ಅಮ್ಮ ಯಾರು, ಅವನ ವಂಶ ಪರಂಪರೆ ಎಂಥದ್ದು ಅಂತ ತೋರ್ಸ್ ಹೋಗ್ರಿ. ಇಂಥ 100 ಜನ ಆಫೀಸರ್ಸ್ ಬಂದ್ರು ಅವ್ರನ್ನೇನು ಮಾಡಕ್ಕಾಗಲ್ಲ. ಒಬ್ಬ ಕರಗಿಸ್ತಾನೆ, ನಡಿಲೇ. ಏ ಹೆಡೆ, ಸರಿ ಮನೆ ಕಡೆ ಜಾಬ್ ಧೈರ್ಯವಾಗಿ ಹೋಗ್ರಿ. ಏನ್ ಬರ್ಬೇಕು? ಬಂದಾಯ್ತು ತಾನೆ. ಏ ಸಿರಪ್ ಬೇಬಿ, ನೀನ್ ಬರ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತಿತ್ತು. ಏನೋ ಪಂಚ್ ಕೊಡೋ ಪಂಟ್ರ ರೇಂಜ್ ಅಲ್ಲಿ ಬಂದಿದ್ಯಲ್ಲ, ಅದು ಇಲ್ಲಿ ನಡಿಯಲ್ಲ. ನೋಡು, ಸುಮ್ನೆ ದುಡ್ಡು ತಂದು ಇಲ್ಲಿ ಇಟ್ಬಿಟ್ಟು 1/2 ಲೀಟ್ರು ನಂದಿನಿ ಮಿಲ್ಕ್ ಕೊಡ್ಬಿಟ್ಟು ಹೋಗ್ ಮಲ್ಕ. ಮಾತಿಗೆ ಮುಂಚೆ ಬೇಬಿ ಸಿರಪ್ ಬೇಬಿ ಸಿರಪ್ ಅಂತೀಯಲ್ಲ, ಆ ಬೇಬಿ ಸಿರಪ್ ಕುಡ್ಸಕ್ಕೆ ನಾನು ಬಂದಿದ್ದೀನಿ. ಅದೇನ್ ಕಿತ್ಕೊಂಬೇಕೋ ಕಿತ್ಕೋ, ನಾನು ನೋಡೇ ಬಿಡ್ತೀನಿ. ಏಯ್, ನಿನ್ ಕಿತ್ತಿದ್ರೆ ಏನೋ ಸಿಗುತ್ತೆ. ನಿನ್ನು ಸೇರಿ ಈ ಊರ್ನ ಸ್ಮಶಾನ ಮಾಡಿ ಅದೇ ಜಾಗದಲ್ಲಿ ಬಿಯರ್ ಫ್ಯಾಕ್ಟ್ರಿ ಕಟ್ತೀನಿ. ಆಗ ಯಾರ್ಯಾರ ಏನೇನ್ ಕಿತ್ಕೊಂತಾರೋ ಕಿತ್ಕೊಳ್ಳಿ. ಈ ಊರ್ ಜನ ಊರ್ ಬಿಡಿಸಿ ಬಿಯರ್ ಫ್ಯಾಕ್ಟ್ರಿ ಕಟ್ತೀನಿ ಅಂತ ಹೇಳ್ತಿದ್ಯಲ್ಲ, ನೀನೇನ್ ಒಟ್ಟೆಗೆ ಅನ್ನ ತಿನ್ನಲ್ವೇನಲ್ಲೇ? ಒಂದ್ ಮಾತು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೋ. ನೀ ನಮ್ಮ ಊರ್ ತಂಟೆಗೆ ಹೋಗ್ಬೇಕಂದ್ರೆ ನನ್ನ ದಾಟ್ಕೊಳ್ಬೇಕು. ಕಡ್ಸ್ಕೊಳ್ಳೋ ಕುರಿನೇ ಕಣ್ ಮುಂದೆ ಬಂದ್ ನಿಂತೈತೆ. ಏನ್ ಕತೆ ಕೇಳ್ತಾ ಇದ್ದೀರಾ? ಬಕ್ರೀದ್ ಮಾಡ್ರು. ಎಂತೆಂತ ಪ್ರೊಡ್ಯೂಸರ್ ಇದಾರಪ್ಪ, ನಾನು ಫೋನ್ ಮಾಡಿದ್ರೆ ಬಾಯಿಗೆ ಬಂದಂಗೆಲ್ಲ ಹೋಗಿತಾರೆ. ಶಬಾಶ್ ಶಬಾಶ್ಲೇ ಮಗನ. 50 ಕೋಟಿ ರೂಪಾಯಿ ರೊಕ್ಕ ಹೊಡೆದ, ನಮಗೂ ಟೆನ್ಷನ್ ಕೊಟ್ಟು ತಲೆಯಾಗ ಹುಳ ಬಿಟ್ಟ, ಆರಾಮಾಗಿ ಕುಡ್ಕೋದ ಕುತ್ತಿಯಲ್ಲಿ ಇರ್ಲಿ. ರೊಕ್ಕ ಎಲ್ಲದಾವ ಹೇಳು. ಯಾವ ರೊಕ್ಕ ಲೇ ಬಾರ್ಲೇ? ಯಾವ ರೊಕ್ಕ ಹೇಳ ಬಾವಂಗ. ಅಲ್ಲೂ 50 ಕೋಟಿ ರೂಪಾಯಿ ರೊಕ್ಕ ಹೊಡೆದ, ಆರಾಮಾಗಿ ಜೀವನ ಸಾಗಿಸೋದ್ ಬಿಟ್ಟ, ಇದ್ಯಾವ್ದಲೇ ಇದು ಚೀಪ್ ಲಿಕ್ಕರ್ ಕುಡ್ಕೋದ ಕುತ್ತಿ? ಯಾವ್ದಪ್ಪ ಇದು ಉಪ್ಪಿನಕಾಯಿ? ಯಾವ ನೆಕ್ ನೋಡಿ ಲೇ ಚಪಾತಿ ಪಾಂಡ್ಯ, ಎಲ್ಲೊಂದು ಜಾತ್ರೆ ಮಗಳ ನಿನಗ. ನೀನು ಮಹಾನ್ ಕಲಾವಿದ ಅಂತೇಳಿ ನನಗೆ ಗೊತ್ತತ್ತು. ಇವ್ರೆಲ್ಲ ನಿನ್ನ ಕ್ಯಾಡ್ಬರಿ ಅಂತ ತಿಳ್ಕೊಂಡಾರ, ಆದ್ರೆ ನೀ ಎಂತ ಖತರ್ನಾಕ್ ಅಂತೇಳಿ ಈಗ ತಿಳಿತೈತೆ. ಈ ಜಗತ್ತಲ್ಲಿ ಒಳ್ಳೆಯವ್ರು ಎಲ್ಲಿದ್ದಾರಂತ ಹುಡುಕ್ತೀವಿ, ನಾವು ಒಳ್ಳೆಯವರಾಗಬೇಕಂತ ಯಾಕೆ ಅನ್ಕೊಳಲ್ಲ ಸರ್? ಆ 50 ಕೋಟಿ ಹೊಡೆದಿದ್ದು ನಾನೇ, ಆ ಕೆಟ್ಟವ್ರಿಗೆ ಚಟ್ಟ ಕಟ್ಟಿದ್ದು ನಾನೇ. Oh!
ಸಾರಿ ಸಾರಿ ಕಣಣ್ಣ. ನಾನೊಬ್ಬ ಅನಾಥ ಅಂತ ತಿಳ್ಕೊಂಡಿದ್ದೆ, ಆದರೆ ನಾನು ಅನಾಥ ಅಲ್ಲ ಸರ್. ನನಗೆ ಅಂತ ಇಲ್ಲೊಂದು ಫ್ಯಾಮಿಲಿ ಇದೆ. ಈ ಊರ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಅವ್ರ ಕೈ ತುತ್ತು ತಿಂದಿದ್ದೀನಿ ಸರ್. ಈ ಹಳ್ಳಿ ಜನರ ಒಳ್ಳೆತನದ ಮುಂದೆ ನಾನು ಮಾಡಿರೋ ಸಹಾಯ ಏನೂ ಇಲ್ಲ ಸರ್. ಇವತ್ತು ನಮ್ಮ ತಂದೆ ಕನಸು ನನಸಾಯ್ತು ಸರ್. ಐ ಆಮ್ ರಿಯಲಿ ಹ್ಯಾಪಿ. ನಂಗೆ ಗೊತ್ತು ಯಾವತ್ತಿದ್ರೂ ಹೊಡೆದಾಕ್ತೀರ. ಹೊಡೆದಾಕಿ ಹೊಡೆದಾಕಿ ಸರ್. ಚಿಕ್ಕಮ್ಮ ನನಗವನು ಬೇಕು, ಅವನಿಲ್ಲ ಅಂದ್ರೆ ನಾನು ಸತ್ತೆ ಹೋಗ್ತೀನಿ. ಹೇಳಿ ಚಿಕ್ಕಮ್ಮ. ಸಾಯಕ್ ಯಾಕೆ ಅವನ್ ಸರ? ನಾ ಬಿಡುದಿಲ್ಲ. ನಿನ್ನಂತ ಕ್ರಿಮಿನಲ್ಗಳನ್ನ ಹೊಡ್ಯಾಕಂತ ಸರ್ಕಾರ ನನಗೆ ತಿಂಗಳ ತಿಂಗಳ ಪಗಾರ ಕೊಟ್ಟು ಸಾಕಾಕತ್ತೈತಿ. ಎಲ್ಲಿ ರೊಕ್ಕ? ರೊಕ್ಕ ಎಲ್ಲಿ? ಹಲೋ ಮಂಜ, ಆಗ್ಲಿಂದ ಇನ್ಸ್ಪೆಕ್ಟರ್ ದುಡ್ಡು ದುಡ್ಡು ಅಂತ ಸಾಯ್ತಾ ಇದ್ದಾನೆ. ಆ ದುಡ್ಡು ಎಲ್ಲಿದೆ ಅಂತ ಸ್ವಲ್ಪ ಹೇಳ. ಇದೇ 1 ರೂಪಾಯಿ ಉಳಿದಿರೋದು ಕೊಟ್ಬಿಡಿ ಬಾಸ್ ನೀವೇ. ಇದಲ್ಲ ಮಂಜ, ಆ ದುಡ್ಡು. ಆ ದುಡ್ಡ? ನನ್ನ ಹತ್ರ ಇರೋದು ಇಷ್ಟೇ ಇನ್ಸ್ಪೆಕ್ಟರ್. ಸೂರ್ಯ, ಈ ಸೂರ್ಯ ನಂತವನ್ನ ಹಿಂಗ ಸುಮ್ಮನೆ ಬಿಟ್ರ ಮುಂದೇನ್ ಮಾಡ್ತಾನಂತ ಹೇಳಕ್ಕಾಗುಲ್ಲಂತ ಅದಕ್ಕ ಹೊಡೆದಾಕ್ಬಿಟ್ರ ಸರ್. ಅವನು ಒಳ್ಳೆ ಕೆಲಸನೇ ಮಾಡಿದ್ನಲ್ಲ. ಯಾರಿಗೆ ಒಳ್ಳೇದ್ ಮಾಡ್ಯಾನ? ನೀವು ಪೊಲೀಸ್ ಆಫೀಸರ್ ಆಗಿ ಅಂತ ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡ್ತಿರಲ್ರಿ. ಛೇ, ರುದ್ರೇಶ್ ಅವರೇ, ಅಂತವ್ನ ಹೊಡೆದಾಕತ್ತನ್ರಿ. ಈಗ ಅವ್ ಹೆಂಗಿದ್ದಾನ ಅನ್ನೋದನ್ನ ತೋರಿಸ್ತೀನಿ ಬರೀ. ಸರಿ, ಎಲ್ರಿ ನಿಮ್ ಹೀರೋ ಕಮ್ ಡೈರೆಕ್ಟ್ರು? ರೀ ಡೈರೆಕ್ಟ್ರ, ನಿಮ್ ಪ್ರೊಡ್ಯೂಸರ್ ಬಂದವ್ರು ನೋಡಿ. ಪ್ರೊಡ್ಯೂಸರ್ ಈ ಟೈಮ್ ಬಂದೇ ಬರ್ತಾರೆ ಬಿಡಿ, ಬಂದೇ ಇರ್ರಿ. ಪಾಪ ನನ್ ಸವಾಸ ಮಾಡಿ ಹೆಂಗಾಗಿದೆ, ಹೆಂಗಾದ್ರೂ ಮಾಡೋಣ. ಪ್ರೊಡ್ಯೂಸರ್ ಹೌದೌದು ಪಾಪ, ಇವ್ರೆ ಅಲ್ವಾ ಪ್ರೊಡ್ಯೂಸರು? ನಾನೇನೋ ರಾಕ್ಲೈನ್ ವೆಂಕಟೇಶ್ ಅವ್ರ ಪ್ರೊಡಕ್ಷನ್ ಅಲ್ಲೋ, ಕೆ ಮಂಜು ಅವ್ರ ಪ್ರೊಡಕ್ಷನ್ ಅಲ್ಲೋ ಒಂದು ಫಿಲಮ್ ಡೈರೆಕ್ಷನ್ ಮಾಡೋಣ ಅನ್ಕೊಂಡಿದ್ದೆ. ಇನ್ನೊಂದು 6 ತಿಂಗಳು ಹೋದ್ರೆ ನಿಮ್ದೇ ಪ್ರೊಡಕ್ಷನ್ ಬರುತ್ತಲ್ಲಪ್ಪ, ಅದ್ರ ಹಿಂಡ್ ತೊಳ್ಕೊಂಡು ಇದ್ದು ಬಿಡ್ತೀನಿ. ಅದಕ್ಕಿಂತ ಟೈಮ್ ಇದೆ ತೊಳಿಯುವಂತೆ ಬಾ ಮಂಜ. ಪ್ರೇಮ ದೂರಿನ ರಾಯ ಭಾರಿಯು ನನ್ನ ಹುಡುಗನು, ಪ್ರೀತಿ ಶಾಲೆಯ ಪಂಡಿತ ಇವ ಸುಮ್ಮನೆ ಸೋತೆನು. ಮನಸ್ಸಿಂದ ಮನಸ್ಸಿಗೆ ಪತ್ರ ಬರೆಯುವ ಆಸೆ ನನ್ನೆದೆಯಲಿ, ನನ್ನ ಕಾಣೋ ಮುನ್ನ ನಿನ್ನ ಕನಸಲ್ಲಿ ಬಂದು ಕಾಡೋ ಆಸೆ ಮನದಲ್ಲಿ. ಅಂಧಕಾರನ ಅರಸಿ ಬಂದೆನು ಚಂದದ ಊರಿಗೆ, ಸೇತುವೆಯಾಗಲು ಕರೆವೆನು. ನಿನ್ನ
ಪಡೆದಿರುವುದೇ ನನಗೆ ಗರ್ವವು, ಸಿಹಿಯಾದಂಥ ಸಂದರ್ಭವು. ನೀನೆ ಕಲ್ಪನೆ, ನೀನೆ ಯೋಚನೆ, ನೀನೇನೆ ಪ್ರೇರಣೆ. ಹಾಗೆ ಸುಮ್ಮನೆ ಸೋಕು ಮೆಲ್ಲನೆ ಕರಗಿ ನೀರಾದೆನೆ. ಪ್ರೇಮ ದೂರಿನ ರಾಯಭಾರಿಯೂ